ನಮಸ್ಕಾರ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ದಿವಂಗತ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಕನಸಿನ ಯೋಜನೆಯಾದ ಬೆಳಗಾವಿ ಕಿತ್ತೂರು ಮಾರ್ಗವಾಗಿ ಹುಬ್ಬಳ್ಳಿ ಧಾರವಾಡ ರೈಲು ಮಾರ್ಗದ ಕಾಮಗಾರಿಗೆ ಶೀಘ್ರದಲ್ಲೇ ವೇಗ ಕೊಡಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಭಾನುವಾರ ನಗರದ ಹೊರವಲಯದಲ್ಲಿರುವ ಅಂಗಡಿ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ದಿವಂಗತ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಪುತ್ಥಳಿ ಅನಾವರಣೆಗೊಳಿಸಿ ಮಾತನಾಡಿದರು. ದಿವಂಗತ ಸುರೇಶ್ ಅಂಗಡಿ ಅವರು ಅಧಿಕಾರ ಸಿಕ್ಕ ಕೆಲವೇ ತಿಂಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ಮಾಡಿದ್ದಾರೆ. ಬೆಳಗಾವಿಯಿಂದ ನೇರವಾಗಿ ಬೆಂಗಳೂರಿಗೆ ಸಂಚರಿಸುವ ರೈಲ್ವೆಗೆ ಅಂಗಡಿ ರೈಲು ಎಂದು ನಾಮಕರಣ ಮಾಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಂದರು. ನನ್ನ ಪ್ರಕಾರ ಅವರ ಸುದೀರ್ಘವಾಗಿರುವಂತಹ ಸಾರ್ವಜನಿಕ ಜೀವನದಲ್ಲಿ ಎಲ್ಲರ ಪ್ರೀತಿಯನ್ನು ಗಳಿಸಿದಂಥ ಒಂದು ವ್ಯಕ್ತಿತ್ವ ಸುರೇಶ್ ಅಂಗಡಿಯವರು. ಎಷ್ಟೇ ವೈಚಾರಿಕವಾಗಿ ವ್ಯತ್ಯಾಸ ಇದ್ದರೂ ಕೂಡ ಅವರ ತಮ್ಮ ಸಹೃದಯ ಮಾತುಗಳಿಂದ, ತಮ್ಮ ಸ್ನೇಹಪರವಾಗಿರುವಂಥ ವರ್ತನೆಯಿಂದ ಎಲ್ಲರ ಹೃದಯವನ್ನು ಗೆದ್ದಿದ್ದರು. ಹೀಗಾಗಿ ಅವರ ಒಂದು ಸಾರ್ವಜನಿಕ ಜೀವನದಲ್ಲಿ ಎಲ್ಲರ ಬೆಂಬಲವನ್ನು ಪಡ್ಕೊಂಡು ಅವರು ಮುಂದುವರಿತಾ ಇದ್ದರು. ಹೀಗಾಗಿ ಪ್ರತಿಯೊಂದು ಚುನಾವಣೆಯಲ್ಲಿ ಅವರ ಗೆದ್ದಿರುವಂಥ ಒಂದು ಮಾರ್ಜಿನ್ನು ಅತಿ ಹೆಚ್ಚಾಗ್ತಾ ಹೋಗಿರುವಂಥದ್ದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತಾರೆ. ಸುರೇಶ್ ಅಂಗಡಿ ಅವರ ಹಿಂದೆ ಮಂಗಳಪ್ಪ ಅವರ ಪಾತ್ರ ಭಾಳ ದೊಡ್ಡದಿದೆ. ಅವರ ಬೆಳವಣಿಗೆಯಲ್ಲಿ ಭಾಳ ದೊಡ್ಡ ಪಾತ್ರ ಇದೆ. ಅವರು ಕೇವಲ ರಾಜಕಾರಣಿಯಲ್ಲ, ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದೆ. ಹೀಗಾಗಿ ಆ ಎಲ್ಲ ಹಂತದಲ್ಲೂ ಮಂಗಳಪ್ಪ ಅವರ ಒಂದು ಬೆಂಬಲ ಮತ್ತು ಅವರಿಗೆ ಬೇಕಾಗಿರುವಂಥ ಎಲ್ಲ ಒಂದು ಸಹಾಯ ಸಹಕಾರವನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅವರ ಇಷ್ಟು ದೊಡ್ಡ ಬೆಳವಣಿಗೆಯಲ್ಲಿ ಅವರ ತಾಯಿ ಪಾತ್ರ ಕೂಡ ಭಾಳ ಅವ್ರ ದೊಡ್ಡ ಆಶೀರ್ವಾದ, ಅವನ ಆಶೀರ್ವಾದ ಭಾಳ ದೊಡ್ಡದಿತ್ತು. ಅವ್ರ ಮನೆಗೆ ಹೋದ್ವಿ ಅಂದರೆ ನಾವು ಹಿಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ, ನಾವು ಆಗಲಿ, ಜಗಶೆಟ್ಟರಾಗಲಿ ಹೋದರೆ ಎರಡು ಗ್ಯಾರಂಟಿ, ಒಂದು ಅಮ್ಮನ ಆಶೀರ್ವಾದ, ಇನ್ನೊಂದು ಬಿಸಿ ರೊಟ್ಟಿ, ಎರಡು ಮಾತ್ರ ಯಾವಾಗಲೂ ಕೂಡ ಗ್ಯಾರಂಟಿ. ಭಾಳ ಪ್ರೀತಿ ಮತ್ತು ವಿಶ್ವಾಸಪೂರ್ವಕವಾಗಿ ಅವ್ರ ಸಂಬಂಧಗಳಿವೆ. ಅವರು ಇಡೀ ಉತ್ತರ ಕರ್ನಾಟಕದ ಧ್ವನಿಯಾಗಿದ್ದರು ಮತ್ತು ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಭಾಳಷ್ಟು ಅಭಿಮಾನಪೂರ್ವಕವಾಗಿರುವಂಥ. ಇವತ್ತು ಬೆಳಗಾವಿ ಯೂನಿವರ್ಸಿಟಿಗೆ ಕಿತ್ತೂರು ಚೆನ್ನಮ್ಮ ಅನ್ನುವಂಥ ಹೆಸರು ಬರಬೇಕಾದ್ರೆ ಅದು ಸುರೇಶ್ ಅಂಗಡಿಯವರ ಪಾತ್ರ ಭಾಳ ಅದರಲ್ಲಿ ದೊಡ್ಡದಿತ್ತು ಅನ್ನುವಂಥ ಮಾತನಾಡಿದ್ದೆ. ಅವರು ಪ್ರಭಾಕರ್ ಕೂಡಿ ಇದಾಗಲೇಬೇಕು ಅಂತ ಅವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರಿಗೆ ಹೇಳಿ ಆ ಕೆಲಸವನ್ನು ಅವರು ಮಾಡಿಸಿದರು. ಉತ್ತರ ಕರ್ನಾಟಕದ ಬಗ್ಗೆ ಅಭಿಮಾನ ಮತ್ತು ಹಿಂದುತ್ವದ ಬಗ್ಗೆ ಬಹಳಷ್ಟು ದೊಡ್ಡ ಅಭಿಮಾನ ಅವರದಿದೆ. ಅದನ್ನು ಸಾರ್ವಜನಿಕವಾಗಿ ಹೇಳೋದಕ್ಕೆ ಇನ್ನು ಮುಂದೆ ನೋಡುತ್ತಿರುವಂಥ ಒಬ್ಬ ದಿಟ್ಟ ದಿಮ್ಮಂತ ನಾಯಕ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಸುರೇಶ್ ಅಂಗಡಿಯವರಿದ್ದರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಒಬ್ಬ ವ್ಯಕ್ತಿಯ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಅವರ ನಿಜವಾದಂಥ ಸಾಮರ್ಥ್ಯ ಮತ್ತು ಅಸಾಮರ್ಥ್ಯ ಎರಡೂ ಕೂಡ ಗೊತ್ತಾಗ್ತದೆ. ಅವರ ಸಾಮರ್ಥ್ಯ ಇರುವಂಥ ವ್ಯಕ್ತಿಗೆ ಅಧಿಕಾರ ಕೊಟ್ಟರೆ ಏನು ಮಾಡಬಹುದು ಅಂತ ಹೇಳಿ ನಮ್ಮ उत्तर कर्नाटकदल्ली ಅದು ವಿಶೇಷವಾಗಿ ಕೇಂದ್ರದಲ್ಲಿ ಅಧಿಕಾರ ಪಡೆಕೊಂಡಂತ ಎಲ್ಲ ಹಿನ್ನೆಲೆಯನ್ನು ನೋಡಿದಾಗ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ಅಪ್ರಥಮವಾಗಿ ನಿಲ್ತಾರೆ. ಅಧಿಕಾರ ಕೊಟ್ಟ ಕೆಲವೇ ತಿಂಗಳಲ್ಲಿ ಕರ್ನಾಟಕದ ರೈಲ್ವೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ಅವರು ಮಾಡಿದ್ದಾರೆ. ಎಷ್ಟು ಪಟ್ಟಿಗೆ ಅಂತಂದ್ರೆ ಹಲವಾರು ವರ್ಷಗಳ ಜನಿಗುರಿ ಬಿದ್ದಂತ ಯೋಜನೆಗಳನ್ನು ಬೆಂಗಳೂರಿಗೆ ರೈಲ್ವೆ ಬೋರ್ಡಿನ ಅಧ್ಯಕ್ಷರನ್ನು ಕರೆಸಿದ್ರು. ಅಲ್ಲಿವರೆಗೂ ಹಲವಾರು ಜನ ರೈಲ್ವೆ ಮಂತ್ರಿ ಆದರೂ ಕೂಡ ರೈಲ್ವೆ ಬೋರ್ಡಿನ ಅಧ್ಯಕ್ಷರನ್ನು ಕರೆಸುವಂತ ಕೆಲಸ ಯಾರೂ ಮಾಡಿರಲಿಲ್ಲ. ಅಂತ ಕೆಲಸವನ್ನು ಸುರೇಶ್ ಅಂಗಡಿ ಮಾಡಿ ಅವರು ನಿಗದಿ ಬಿದ್ದಂಥ ಎಲ್ಲ ಯೋಜನೆಗಳಿಗೆ ಪರಿಹಾರ ಕೊಡೋದಕ್ಕೆ ಬಹಳಷ್ಟು ಯೋಜನೆಗಳನ್ನು ರೂಪಿಸಿದರು. ಇಡೀ ಕರ್ನಾಟಕ ವ್ಯಾಪ್ತಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅವತ್ತು ಯಡಿಯೂರಪ್ಪನವ್ರು ನಾನು ಹೇಳಿದ್ರು, ಸುರೇಶ್ ಅಂಗಡಿ ಇಷ್ಟು ಕೆಪಾಸಿಟಿ ಇದೆ ನಾನು ಗೊತ್ತಿರಲಿಲ್ಲ, ಎಷ್ಟು ಕೆಲಸ ಮಾಡ್ತಾನೆ ಅವನು, ರೈಲ್ವೆ ಬೋರ್ಡ್ ಅಧ್ಯಕ್ಷ ಕರೆಸಿ ಎಷ್ಟೊಂದು ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳಿ ನನ್ನ ಹತ್ರನೇ ವೈಯಕ್ತಿಕವಾಗಿ ಅವ್ರು ಹೇಳಿರುವಂಥದ್ದು. ಇದರ ಜೊತೆಗೆ ರೈಲ್ವೆ ಬೋರ್ಡಿನಲ್ಲಿ ಹಣಕಾಸಿನ ಮಂಜೂರಾತಿ ಮಾಡೋದು ಭಾಳ ಕಷ್ಟ. ಅದೊಂದು ಗೌರ್ಮೆಂಟ್ ಇದ್ದಂಗೆ, ಅದೊಂದು ಇಂಡಿಪೆಂಡೆಂಟ್ ಗೌರ್ಮೆಂಟ್ ಇದ್ದಂಗೆ. ಅಂಥ ಕೆಲಸವನ್ನು ಕರ್ನಾಟಕಕ್ಕೆ ಅತಿ ಹೆಚ್ಚು ಭಾಳ ಸತಿ ನಾವು ರೈಲ್ವೆ ಯೋಜನೆಗಳ ಡಿಕ್ಲೇರ್ ಮಾಡ್ತೀವಿ, ಬಜೆಟಲ್ಲೂ ಕೂಡ ಇಡ್ತಾರೆ. ಆದರೆ ರೈಲ್ವೆ ಬೋರ್ಡಿನ ಫೈನಾನ್ಸ್ ಕ್ಲಿಯರೆನ್ಸ್ ಏನಿದೆ ಅದು ಆಗೋದು ಭಾಳ ಕಷ್ಟ. ಫೈನಾನ್ಸ್ ಕ್ಲಿಯರೆನ್ಸ್ ಆದ್ರೆ ರೈಲ್ವೆ ಬೋರ್ಡಲ್ಲಿ ಅಂತಿಮವಾಗಿ ಆ ಯೋಜನೆಗಳು ಕ್ಲಿಯರ್ ಆಗ್ತವೆ. ಹೀಗಾಗಿ ಭಾಳಷ್ಟು ಯೋಜನೆಗಳನ್ನು ನಾವು ಅನೌನ್ಸ್ ಮಾಡಿದ್ದೇವೆ, ಅವು ಅನೌನ್ಸ್ಮೆಂಟ್ ಆಗಿ ಉಳಿದಿದ್ದಾವೆ. ಆದರೆ ಸುರೇಶ್ ಅಂಗಡಿ ಅವರು ಇದೆಲ್ಲ ಗೊತ್ತಿದ್ದು ಕೆಲವೇ ದಿವಸಗಳಲ್ಲಿ ಅವರು ರೈಲ್ವೆ ಬೋರ್ಡ್ನಲ್ಲೂ ಕೂಡ ತಮ್ಮ ಇನ್ಫ್ಲೂಯೆನ್ಸನ್ನು, ತಮ್ಮ ಪ್ರಭಾವವನ್ನು ಬೀರೋದಕ್ಕೆ ಯಶಸ್ವಿಯಾಗಿದ್ದರು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಎಷ್ಟರ ಮಟ್ಟಿಗೆ ಅವರು ಪ್ರಭಾವ ಬೀರಿದ್ರು ಅಂದರೆ, ಪಿಯೂಷ್ ಗೋಯಲ್ ಅವ್ರಿಗೆ 3-4 ಖಾತೆ ಇತ್ತು, ಅದರ ರೈಲ್ವೆನೂ ಕೂಡ ಒಂದು. ಆ ಪಿಯೂಷ್ ಗೋಯಲ್ ಅವ್ರ ಕ್ಯಾಬಿನೆಟ್ ಮಂತ್ರಿಗಳಿದ್ರು, ಇವರು ಮಿನಿಸ್ಟರ್ ಆಫ್ ಸ್ಟೇಟ್ ಇದ್ರು. ಪಿಯೂಷ್ ಗೋಯಲ್ ಅವರು ಹೇಳಿದ್ರು, ಈ ಎಂಟೈರ್ ರೈಲ್ವೆ ನೀನೇ ನೋಡ್ಕೊಂಡ್ಬಿಡಪ್ಪ, ನಮ್ಮ ಕೈಲಾಗೋದಿಲ್ಲ ಅನ್ನುವಂಥ ಅಷ್ಟು ವಿಶ್ವಾಸಪೂರ್ವಕವಾಗಿ ಆ ಕೆಲಸವನ್ನು ಮಾಡ್ತಾರೆ. ರಾಜಸ್ಥಾನದಲ್ಲಿ ರೈಲ್ವೆ ಕೆಲಸ ಮಾಡಿದ್ದಾರೆ, ಮಣಿಪುರದಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಭಾಳಷ್ಟು ಅಭಿಮಾನ, ಮತ್ತು ಹುಬ್ಬಳ್ಳಿ ಧಾರವಾಡದ ಮೇಲೂ ಕೂಡ ಅಷ್ಟೇ ಪ್ರೀತಿ ಮೊದಲಿಂದ. ಅವರ ಸೋದರ ಮನೆಯು ಕೂಡ ಭಾಳ ವರ್ಷದಿಂದ ಅಲ್ಲೇ ಇದೆ. ಸಿದ್ದಾರೂಢರ ಭಕ್ತರು ಕೂಡ ಅವರು. ಹೀಗಾಗಿ ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಆ ಸಿದ್ದಾರೂಢ ಎಕ್ಸ್ಪ್ರೆಸ್ ಬಹಳ ದಿವಸದಿಂದ ಏನು ಹೆಸರಿಡಬೇಕಾಗಿತ್ತು ಅದನ್ನು ಕೂಡಲೇ ಆ ಕೆಲಸವನ್ನು ಮಾಡಿದ್ದಾರೆ. ಅಧಿಕಾರ ಸಿಕ್ಕಾಗ ಯಾವುದರಲ್ಲಿ ನಂಬಿಕೆ ಇಟ್ಟಿದ್ದೇವೆ ಅದನ್ನು ಕೆಲಸ ಮಾಡಬೇಕನ್ನುವಂಥ ಉದಾಹರಣೆ ಸನ್ಮಾನ್ಯ ಸುರೇಶ್ ಅಂಗಡಿಯವರು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ. ಅದೇ ರೀತಿ ಬೆಂಗಳೂರಿನ ಸಬರ್ಬನ್ ಟ್ರೈನ್ ಅದಾಗಬೇಕು ಅಂಥೇಳಿ ಯು ಪಿ ಎ ಸರ್ಕಾರದಿಂದಲೂ ಕೂಡ ಮಾತುಕತೆ ಆಗ್ತಿದೆ. ಆದರೆ ಅದಕ್ಕೊಂದು ರೂಪುರೇಷವನ್ನು ಕೊಟ್ಟು ಅದಕ್ಕೆ ಸುಮಾರು 15,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಯನ್ನು ಒದಗಿಸಿ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಡೋದ್ರಲ್ಲಿ ಯಶಸ್ವಿಯಾದಂಥವರು ಸನ್ಮಾನ್ಯ ಸುರೇಶ್ ಅಂಗಡಿ. ಭಾಳ ದೊಡ್ಡ ಯೋಜನೆ ಇವತ್ತು ಬೆಂಗಳೂರಿನಲ್ಲಿ ಆಗ್ತಾಯಿದೆ. ಅದೇ ರೀತಿ ತುಮಕೂರಿನಿಂದ ದಾವಣಗೆರೆವರೆಗೂ ನೇರ ಮಾರ್ಗ, ಮತ್ತು ಧಾರವಾಡದಿಂದ ಬೆಳಗಾವಿಗಾಗಿರುವಂಥ ನೇರ ಮಾರ್ಗಕ್ಕೆ ಅವರು ಸಂಪೂರ್ಣವಾದಂಥ ಎಲ್ಲ ಕ್ಲಿಯರೆನ್ಸ್ ಕೊಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ನಮ್ಮ ನಾಯಕರಾದಂಥ ಪ್ರಕಾಶ್ ಹುಕ್ಕೇರಿಯವರು ಸುರೇಶ್ ಅಂಗಡಿಯವರ ಆತ್ಮೀಯ ಮಿತ್ರರು, ಮತ್ತು ನಮ್ಮ ಮಂಗಳಕ್ಕ ಅವರು ಕೂಡ ಸುರೇಶ್ ಅಂಗಡಿಯವರ ಕನಸನ್ನು ನೆನಸು ಮಾಡಬೇಕಂದ್ರು ನಮ್ಮ ನಾಯಕರಾದಂಥ ಜಗದೀಶ್ ಶೆಟ್ಟರ್ ಅವರು ಕೂಡ ಈ ಭಾಗದ ಅಭಿವೃದ್ಧಿಗೆ ಭಾಳ ಪೂರಕವಾಗ್ತದೆ, ತ್ರಿವೇಳಿ ನಗರ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ರಿಂದ ಖಂಡಿತವಾಗೂ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಏನು ಬಜೆಟಲ್ಲಿ ಲ್ಯಾಂಡ್ ಎಕ್ವಿಸಿಷನ್ಗೆ ಹಣ ಇಟ್ಟಿದ್ದಾರೆ ಅದನ್ನು ಕೂಡಲೇ ಬಿಡುಗಡೆ ಮಾಡಿ धारवाड़ बेळगाव योजने नम राज्य सरकार सहाय सहकार माडि आ योजन कूडले प्रारंभ माडोदक्के एल्ल क्रमगळन्न नावु तेगेदुकोळ्ळुत्तेवे अन्नुवंत मातन्न हेळके इच्छेपड्तीनि। अदल्लदे अवरे प्रारंभ माडिदंत बेळगाव बेंगळूरिन ओंदु अंगडि ಒಂದು ಟ್ರೈನ್ ಏನಿದೆ ಅದನ್ನು ಅಂಗಡಿ ಎಕ್ಸ್ಪ್ರೆಸ್ ಆಗಿ ಅಧಿಕೃತವಾಗಿ ಮಾಡಲು ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಲು ಇಚ್ಛೆಪಡ್ತೀನಿ। ಪ್ರೀತಿ ವಿಶ್ವಾಸ ಗೌರವದಿಂದ ಮಾತನಾಡಿರ್ತಕ್ಕಂಥವ್ರು ಸುರೇಶ್ ಅಂಗಡಿ ಅವರು। ಈಗ ಸಮಯದ ಅಭಾವ ಇರೋದ್ರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗದಗ ಜಿಲ್ಲೆ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿದೆ। ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ, ಸುರೇಶ್ ಅಂಗಡಿ ಅವರು ಒಬ್ಬ ಜನನಾಯಕರಾಗಿ ಸಮಾಜ ಸೇವಕರಾಗಿ ಅವರು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವರು ಹೆಜ್ಜೆ ಗುರುತಾಗಿ ಮುಂದಿನ 100 ವರ್ಷಗಳ ಕಾಲ ಉಳಿತಾವ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ। ಇವತ್ತು ಅವರು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಬಡವರ ಮಕ್ಕಳಿಗೆ, ಅದೆಲ್ಲೂ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಕ್ಕಂಥ ಅಪರೂಪದ ಶಿಕ್ಷಣ ಸಂಸ್ಥೆಯನ್ನು ಅವರು ಕಟ್ಟಿದ್ದಾರೆ। ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಮತ್ತು ಕುಟುಂಬದ ಸದಸ್ಯರ ಜವಾಬ್ದಾರಿ ಅವರು ಹಾಕಿಕೊಂಡಂಥ ಕಾರ್ಯಕ್ರಮಗಳನ್ನ ಎಲ್ಲರೂ ಕೂಡಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅವರ ಸ್ಮರಣೆ ಸಾರ್ಥಕ ಆಗ್ತದಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕೂಡ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಂಗಡಿ ಕುಟುಂಬದ ಸದಸ್ಯರಿಗೆ ಬಂಧು ಬಳಗದವ್ರಿಗೆ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ। ನಮಸ್ಕಾರ। ನಾನು ಮೊದಲು ಕಾಂಗ್ರೆಸ್ನಲ್ಲಿದ್ದೆ, ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು ಭಾರತೀಯ ಜನತಾ ಪಕ್ಷ। ಅವರೊಬ್ಬರು ಭಾರತೀಯ ಜನತಾ ಪಕ್ಷದ ಜೆಂಡಾ ಹಿಡ್ಕೊಂಡು ಒಂದು 5 ರಿಂದ 6 ಜನ ಚೆನ್ನಮರು ಒಂದು ಸರ್ಕಲ್ನಲ್ಲಿ ನಿಲ್ತಿದ್ರು। ನಾನು ಬಂದ ಗಾಡಿ ನಿಲ್ಲಿಸಿ, ಸುರೇಶ್ 8 ವರ್ಷ ಹಿಂಗೆ ಮಾಡೋಣಪ್ಪ ಅಂತ, ಎಷ್ಟು ವರ್ಷ ನೀನು ಜೆಂಡ ಹಿಡಿಯೋ, ನಿನ್ನ ಪಕ್ಷ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಕಾಲ ಇವತ್ತು ನೆನಪಿತ್ತು। ಆಮೇಲೆ ನನ್ನ ಮನೆಗೆ ಬಂದು ನೀನು ನನ್ನ ಪಕ್ಷಕ್ಕೆ ಸೇರಲೇಬೇಕಂತ ಹೇಳಿ ಆಗಿನ ಮುಖ್ಯಮಂತ್ರಿ ಈ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ಅನಂತಕುಮಾರ್ ಅವ್ರ ಜೊತೆಗೆ ಕರ್ಕೊಂಡೋಗಿ ಒತ್ತಾಯವಾಗಿ ನನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೊಂಡು ಅವತ್ತಿಂದ ಹಿಡಿದು ಇವತ್ತಿನ ತಕ್ಕ ನಾವು ಪಕ್ಷಕ್ಕಿಂತ ಒಬ್ಬ ಒಳ್ಳೆಯ ಗೆಳೆಯ, ಒಳ್ಳೆಯ ಹಿತಶಕ್ತಿ, ನನ್ನ ಸಂಸ್ಥೆಯ ಹಿತಶಕ್ತಿ ಇರ್ಬೋದು। ಎಷ್ಟು ಹಿತಶಕ್ತಿ ಅಂದರೆ ಅವ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ 3 ದಿವಸ ನಾನು ಫೋನ್ ಮಾಡಿದ್ದೆ, ಆಸ್ಪತ್ರೆಯಲ್ಲಿದ್ದ। ನನ್ನ ಸಂಸ್ಥೆ ಒಂದು ಕೆಲಸ ಇತ್ತು, ಯಾಕಂದರೆ ಕೋವಿಡ್ ಟೆಸ್ಟ್ ಮಷೀನ್ ಬಂದಿತ್ತು, ಅದನ್ನು ರಿಲೀಸ್ ಆಗೋಗತ್ತೆ, ಎಲ್ಲ ಟ್ರಾನ್ಸ್ಪೋರ್ಟ್ ಬಂದಿದ್ದು, ವಿಮಾನ ಬಂದಿದ್ದು, ಸುರೇಶ್ ಗೇಣು ಹಿಂಗದ ಪರಿಸ್ಥಿತಿ ಎಷ್ಟು ಪ್ರಯತ್ನ ಮಾಡಿದಂದ್ರೆ ಅದನ್ನು ತಂದು ಮೂಡಿಸ್ಲಿಕ್ಕೆ ಅದನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ। ಅಂಥ ವ್ಯಕ್ತಿ ಒಂದು ಕೆಲಸ ಹೇಳಿದ್ರೆ ಮುಗಿ ಅವ್ನು ಬಿಡೋವಲ್ಲ। ಅವನ ಜೊತೆಗೆ 12 ವರ್ಷ ನಾನು ಅವರು ಲೋಕಸಭಾ ನಾನು ರಾಜ್ಯಸಭಾದಲ್ಲಿದ್ದೆ। 12 ವರ್ಷಗಳು ಸುಮಾರು ಕೆಲಸ ನಾವು ಒಂದು ಸುರೇಶ್ ಅಂಗಡಿ ಎಂದು ಹೇಳತ್ತಿದ್ದ, ನಾ ಈ ಕೆಲಸ ಮಾಡಿದ್ದೀನಿ, ನಾ ಈ ಬೆಳಗಾವಿ ಜಿಲ್ಲೆಗೆ ಇದು ತಂದಿದ್ದೀನಿ ಅಂತ ಎಂದೂ ಹೇಳಲಿಲ್ಲ, ಯಾಕಂದ್ರೆ ಪಬ್ಲಿಸಿಟಿ ಮೇಲೆ ಒಂದು ಹೆಚ್ಚು ಲಕ್ಷ ಸುಮಾರು ಎಷ್ಟು ಕೆಲಸ ಮಾಡಿದ್ರು। ಇವತ್ತು ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಇರ್ಬೋದು, ಬೆಳಗಾವಿಯಲ್ಲಿ ವಿಮಾನ ಬಂದು ಬಿದ್ದ ವಿಮಾನಂದು ಇವತ್ತು 18 ಸಿಟಿಗಳಿಗೆ ವಿಮಾನ ಶುರು ಅದಾವೆ, ಅದು ಶ್ರೇಷ್ಠ ಸುರೇಶ್ ಅಂಗಡಿಗೆ ಹೋಗ್ತಾರೆ। ಬೆಳಿಗ್ಗೆ ಬರೀ ಚಿಂತನೆ ಬೆಳಗಾವಿ ಜಿಲ್ಲೆಗೆ ಏನು ಮಾಡಬೇಕು, ಬೆಳಗಾವಿ ಜಿಲ್ಲೆಗೆ ಬಹುತೇಕ ರಿಂಗ್ ರೋಡು ಬೆಳಗಾವಿ ಅತಿ ಮಹತ್ವವಾದ ರಿಂಗ್ ರೋಡ್, ಗಡ್ಕರಿ ಅವ್ರ ಹತ್ರ ನಾವಿಬ್ರು ಹೋದೆವು, ಇಲ್ಲ ರಿಂಗ್ ರೋಡ್ ಪ್ರೊವಿಷನ್ ಇಲ್ಲಪ್ಪ, ರಿಂಗ್ ರೋಡ್ ಕಾರ್ಪೊರೇಷನ್ ಏರಿಯಾ ಬರ್ತದ, ನಾವು ಕೊಡ್ಲಿಕ್ಕೆ ಪ್ರೊವಿಷನ್ ಇಲ್ಲ। ಒಂದು ಸುಮಾರು 5 ರಿಂದ 6 ಸಲ ಹೋದೆವು ನಾವು ಗಡ್ಕರಿ ಕಾಯಿ ತುಮಿ ಮಲ ಕಂಟಾಳೆ ಗೇರೆ ಕಾಯ್ತು ಮಂಜೂರು ಕಲ್ತು ಅಂತ ಹೇಳಿ ನಮ್ಮನ್ನು ಕುಣಿಸಿ ಊಟ ಮಾಡಿಸಿ ಮಂಜೂರು ಮಾಡಿ ಕಳಿಸಿಲ್ಲ, ಬಿಡೋರಿಲ್ಲ ಒಂದು ಕೆಲಸ ಬೆನ್ನತ್ತ। ರೈಲ್ವೆದ್ದು ಮಂತ್ರಿ ಆದ್ಮೇಲೆ ನನಗೆ ಭಾಳ ಖುಷಿ ತಂದೆ, ಯಾಕಂದ್ರೆ ಎಷ್ಟೋ ವರ್ಷ ಹೋರಾಟ ಇತ್ತು ಹುಬ್ಬಳ್ಳಿಯಿಂದ ಬೆಳಗಾವಿ ರೈಲ್ವೆ, ನಾವು ಯಾವಾಗ ಸೆಟ್ರಿಗೆ ಮತ್ತು ಬೊಮ್ಮೆಯವ್ರ ಚೇಷ್ಟೆ ಮಾಡ್ತಿದ್ವು। ಉತ್ತರ ಕರ್ನಾಟಕ ಅಂದರೆ ಹುಬ್ಳಿಗೆ ನಿಂತು ಬಿಡೋದು, ರೈಲ್ವೆನೂ ಅಲ್ಲೇ ನಿಲ್ಲೋದ, ಎಲ್ಲರೂ ಸೌಕರ್ಯನ ಅಲ್ಲೇ ನಿಲ್ಲೋ, ಇದ್ರ ಮುಂದೆ ಬರೋದಿಲ್ಲ ಇದು ನಾನು ಸುರೇಶ್ ಯಾವಾಗಲೂ ಹೇಳ್ತಾ ಇದ್ದೀವಿ। ಸುದಯದಿಂದ ಸುರೇಶನ ಒಂದು ಸಂಬಂಧ ಶತ್ರಿಗೆ ಆದದ್ದು ಅದು ನಮಗೆ ಅದಕ್ಕೆ ಹುಬ್ಬಳ್ಳಿ ದೇವರ ಕಡಿಮೆ ಆಯ್ತು ಅಷ್ಟೇ ಅಂತ ವ್ಯಕ್ತಿತ್ವ ಹುಬ್ಬಳ್ಳಿ ಬೆಳಗಾವಿ ಈ ರೋಡ್ ನಮ್ದು ಎಕ್ಸ್ಪ್ರೆಸ್ ಲೈನ್ ಆಗಲೇಬೇಕಂತ ತಿಳ್ಕೊಂಡು ಅದು ಒಂದು ಮೊದಲನೇ ಇದರೊಳಗೆ ಬಜೆಟ್ದೊಳಗೆ ಜಗಳಾಡಿ ಗೋಯಲ್ಗೆ ಹತ್ರ ಜಗಳಾಡಿ ಆ ಬಜೆಟ್ದಲ್ಲಿ ಇಳಿಸಿ ಇವತ್ತಕ್ಕಾದು ಕೆಲಸ ಪ್ರಾರಂಭ ಆಗ್ತವೆ ನೋಡಿ. ಅದ್ರ ಜೊತೆಗೆ ಸುಮಾರು ಒಂದು ಅನ್ನೇ ಕೆಲಸ ಮಾಡೋದೊಂದು ಹುರುಪಿತ್ತು. ಫ್ಲೈ ಓವರ್ ಇಲ್ಲಿ ಓಪನಿಂಗ್ ನಂದು ಅವ್ರದ್ದು ಬಹುತೇಕ ಎಲ್ಲರೂ ಟಿ ವಿಯಾಗಿ ತೋರಿಸಿತ್ತು. ನಾನು ಜಗ್ಗೇಡವ್ರು ಏ ಸುರೇಶ್ ಅಂಗಡಿ ಕೋರಿ ಅವ್ರ ಸಂಬಂಧ ಚೌಲಿಲ್ಲ ನೋಡಿ. ಅವ್ನಿಗೆ ಎಷ್ಟು ಆಕ್ಟ್ ಮಾಡಂದ್ರೆ ನಾನೇನು ಹೇಳಿದೆ, ಆಫೀಸರ್ ಇದ್ದ ಆಫೀಸರ್ ಸರಿಯಾಗಿ ಕೆಲಸ ಮಾಡಿಲ್ಲ, ಅದಕ್ಕೆ ಅವನು ಕ್ಷಮ ಕೇಳೋ ತಕ್ಕ ನಮ್ಮ ಮ್ಯಾಲ್ ಬರ್ಲಂತ ಏ ನಾ ಕೇಳ್ತಾನೆ ನಿಮ್ಮ ಮ್ಯಾಲ್ ಬಾ ನೋಡಿ. ಎಷ್ಟು ಅಭಿಮಾನ ಅಂದ್ರೆ ಕೈಯ ಜಕ್ಕೊಂಡು ಹಿಡ್ಕೊಂಡು ನಾನು ಹೋಗಿ ಜಕ್ಕೊಂಡು ಮ್ಯಾಲೆ ಕುಣಿಸ್ಲ. ಸುಮಾರು ಕೆಲಸ ನಾವು ಕೂಡಿ ಮಾಡಿದೆವು. 12 ವರ್ಷ ನಾವು ಕೂಡಿದ್ದವರು. ಬೆಳಿಗ್ಗೆ ಅವನ ಮನೆಗೆ ಹೋದ್ರೆ ನನ್ನ ಅಷ್ಟಾದ ಕುಡಪ ತಂದಾಗ ಅದನ್ನೆಲ್ಲ ಪೂಜೆ ಮಾಡ್ಕೊಂಡಿಲ್ಲ, ಶಿವನ ಪೂಜೆ ಮಾಡ್ಕೊಳ್ದನ್ನು ಬಾಯಾಗ ನೀರು ಹಾಕಿಲ್ಲ ನೋಡಿ. ಇಷ್ಟು ದೊಡ್ಡ ವ್ಯಕ್ತಿ ಇದ್ರು ತನ್ನ ಪರಂಪರ ಬಿಡಲಿಲ್ಲ. ಬೆಳಿಗ್ಗೆ ಶಿವ ಪೂಜಾ ಲಿಂಗ ಪೂಜೆ ಮಾಡ್ಕೊಂಡ ಮುಂದೆ ಅವನು ಕಾರ್ಯಕ್ರಮ ಶುರು. ಅತ್ಯಂತ ವ್ಯಕ್ತಿಯ ಶಿವಭಕ್ತ. ಇವತ್ತದನ್ನು ನಾವು ಊದಿದೆ, ಅವ್ರು ಸ್ಟ್ಯಾಚ್ಯೂ ಮಾಡಿದ್ದು ಲಿಂಗ ಆಕಾರದಲ್ಲಿ ಮಾಡಿದ್ದು ನನಗೆ ಭಾಳ ಖುಷಿ ತಂದದ್ದು. ಏಕೆಂದರೆ ಅಂದರೆ ಸುರೇಶ್ ಅಂಗಡಿ ಅವರ ಇಚ್ಛೆ ಇದ್ರ ಲಿಂಗ ಆಕಾರದಲ್ಲಿ ಇಲ್ಲಿ ಕ್ಯಾಂಪಸ್ ಇಂಜಿನಿಯರಿಂಗ್ ಕ್ಯಾಂಪಸ್ನಲ್ಲಿ ಬರ್ತಾರೆ, ಭಾಳ ಖುಷಿ ತಂದರೆ. ನಾನು ಹೆಚ್ಚು ಸಮಯ ಮಾತಾಡೋಲ್ಲ. ಕರ್ತವ್ಯದ ಬಗ್ಗೆ ಸಾಕಷ್ಟು ಪ್ರಾಸ್ತಾವಿಕವಾಗಿ ಅವರು ಮಗಳು ಕೂಡ ತಮ್ಮ ವಿಚಾರವನ್ನು ವ್ಯಕ್ತ ಮಾಡಿದರು. ಅವರು ಮಾಡಿದಂಥ ಎಲ್ಲ ರೈಲ್ವೆ ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭ ಆಗಿದ್ದವು. ಆದರೆ ಒಂದು ಮಾತು ನಾನು ಜನಪ್ರಿಯ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ, ನಿಮ್ಮ 20 ವರ್ಷದ ಅವಧಿಯಲ್ಲಿ ಈ ಧಾರವಾಡ ಮತ್ತು ಬೆಳಗಾವಿ ರೈಲ್ವೆ ಲೈನ್ ಪೂರ್ತಿಯಾಗಬೇಕು. ಇದು ಸುರೇಶ್ ಅಂಗಡಿ ಅವರು ಮಾಡಿದಂಥ ಮಹಾನ್ ಕಾರ್ಯವನ್ನು ತಾವು ಈಗಾಗಲೇ ಜನಪ್ರಿಯ ಮುಖ್ಯಮಂತ್ರಿ ಅಂತೇಳಿ ಎಲ್ಲ ಕಡೆ ಜನರು ನಿಮ್ಮ ಬಗ್ಗೆ ಮಾತನಾಡಿದ್ದಾರೆ. ಮಾನ್ಯ ಸದನದಲ್ಲಿ ಕೂಡ ಮಾತಾಡಿದ್ದಾರೆ, ಆಮೇಲೆ ಸದನದಲ್ಲಿ ಚೆನ್ನಾಗಿ ಮಾತನಾಡಿದಂಥ ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದಕ್ಕೆ ವಿಶೇಷವಾದ ಒಂದು ಕಮಿಟಿಯನ್ನು ಅಥವಾ ಅದರ ಬಗ್ಗೆ ಪ್ರತಿ ತಿಂಗಳ ಆ ರೈಲ್ವೆ ಲೈನ್ ತಮ್ಮ 20 ತಿಂಗಳಲ್ಲಿ ಈಗ ಅದನ್ನು ಮುಗಿಸುವಂಥ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ 900 ಕೋಟಿ ರೂಪಾಯಿಗಳನ್ನು ಈಗಾಗಲೇ ರೈಲ್ವೆ ಲೈನ್ಗೆ ಮಂಜೂರು ಮಾಡಿದಾರಂಥ ಮನೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಹುಬ್ಬಳ್ಳಿ ಪತ್ರಕರ್ತರ ಮೀಟಿಂಗ್ನಲ್ಲಿ ಅವರು ಹೇಳ್ತಾ ಇದ್ರು. ಆ ಒಂದು ದೃಷ್ಟಿಯಿಂದ ನಾನು ಬೊಮ್ಮಾಯಿಯವರು ಕಳ್ಕಳಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಈ ಥರ ನೀವು ಬೆಳಗಾವಿ ಧಾರವಾಡ ರೈಲ್ವೆ ಲೈನ್ ಮಾಡಿಕೊಟ್ರೆ ಮುಂದಿನ ಸರಿ ಮಂಗಲಾ ಅಂಗಡಿಯವರು 2ನೇ ಸರಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ ಅಂತ ಹೇಳಿ ಅವರು ಮಾತನಾಡೋದು. ಅವರ ಸಜ್ಜನಿಕೆ ನಡವಳಿಕೆಯಿಂದಾಗಿ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿದರು. ಹಗಲು ರಾತ್ರಿ ಎನ್ನದೇ ಸಾರ್ವಜನಿಕರ ಏಳಿಗಾಗಿ ಶ್ರಮಿಸಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ 4 ಬಾರಿ ಸಂಸದರಾಗಿ ಪ್ರತಿ ಬಾರಿಯೂ ಹೆಚ್ಚಿನ ಮತಗಳ ಅಂತರದಿಂದ ಜಯವನ್ನು ಸಾಧಿಸಿದರು. ಇದು ತಮ್ಮೆಲ್ಲರ ಪ್ರೀತಿಯಿಂದ ಮಾತ್ರ ಸಾಧ್ಯವಾಯಿತು. ದೇಶವು ಕರೋನಾದಿಂದ ತತ್ತರಿಸಿದಾಗಿಯೂ ಸಹ ಸಾವನ್ನು ಲೆಕ್ಕಿಸದೆ ಸಾರ್ವಜನಿಕರ ಮಧ್ಯೆ ಇದ್ದು ಕಷ್ಟ ಸಮಯದಲ್ಲಿ ಅವರಿಗೆ ದಿನಸಿ ಕಿಟ್ಗಳನ್ನು ಹಂಚಿಕೆ ಮಾಡುವಲ್ಲಿ ಶ್ರಮಿಸಿದರು. ಈ ಸರಳ ನಡತೆ ಅವರಿಗೆ ಹೆಚ್ಚು ಕೀರ್ತಿಯನ್ನು ತಂದುಕೊಟ್ಟಿತು. ದಿವಂಗತ ಮಾನ್ಯ ಸುರೇಶ್ ಅಂಗಡಿಯವರು ಸದಾ ಹಸಿರಾಗಿ ಉಳಿಯಲಿ ಎಂಬ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಬೇಡಿಕೆ ಇಷ್ಟೇ. ಬೆಳಗಾವಿ ಕಿತ್ತೂರು ಧಾರವಾಡ ನಡುವಿನ ನೂತನ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತು ಅನುದಾನವೂ ಸಹ ಬಿಡುಗಡೆಯಾಗಿದ್ದು, ರಾಜ್ಯ ಸರ್ಕಾರದ ಸಮಪಾಲಿನ ಹಣವನ್ನು ರಾಜ್ಯದ ಮುಂಗಡ ಬಜೆಟ್ನಲ್ಲಿ ಅನುದಾನವನ್ನು ಕಾಯ್ದಿರಿಸಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ಪ್ರಸ್ತಾಪಿತ ಈ ಅನುದಾನವನ್ನು ಕೂಡಲೇ ಬಿಡುಗಡೆಗೊಳಿಸುವ ಬಗ್ಗೆ ಮಾನ್ಯ ಮಂತ್ರಿಗಳು ಆಸಕ್ತಿ ವಹಿಸಿ ಈ ಕಾಮಗಾರಿಗೆ ತಾವು ಹಸಿರು ನಿಶಾನೆ ತೋರಿಸಬೇಕೆಂದು ವಿನಂತಿಸುವುದು. ಅದೇ ರೀತಿಯಾಗಿ ಬೆಳಗಾವಿ ನಗರದ ಸುತ್ತಲೂ ಬೈಪಾಸ್ ರಸ್ತೆ ರಿಂಗ್ ರೋಡ್ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರದಿಂದ ಸಮಪಾಲಿನ ಅಲ್ಪ ಮೊತ್ತದಲ್ಲಿ ಹೆಚ್ಚುವರಿಯಾಗಿ ಹಣ ಬಿಡುಗಡೆ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾಪಿತ ಕಾಮಗಾರಿಗಳತ್ತ ತಮ್ಮ ವೈಯಕ್ತಿಕ ಗಮನ ಹರಿಸಿ ಮಾನ್ಯ ದಿವಂಗತ ಶ್ರೀ ಸುರೇಶ್ ಅಂಗಡಿ ಅವರ ಕನಸು ನನಸು ಮಾಡುವ ಬಗ್ಗೆ ವಿನಂತಿಸುವೆನು. ಅದರಂತೆ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ನೂತನ ಕಟ್ಟಡ ನಿರ್ಮಾಣಕ್ಕೆ ಆದಷ್ಟು ಬೇಗನೆ ಭೂಮಿ ಪೂಜೆಯನ್ನು ನೆರವೇರಿಸಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಪೂರ್ಣಗೊಳಿಸುವ ಬಗ್ಗೆ ಅವಲೋಕಿಸಿ ಇಲ್ಲಿನ ವಿದ್ಯಾರ್ಥಿ ವೃಂದಕ್ಕೆ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಬೇಕೆಂದು ವಿನಂತಿಸುವೆ. ಕೊನೆಯದಾಗಿ ಈ ಸಮಯದಲ್ಲಿ ತಾವೆಲ್ಲ ಗುರು ಹಿರಿಯರು ಬಂಧುಗಳು ಕಾರ್ಯಕರ್ತರು ನನ್ನನ್ನು ಆಶೀರ್ವದಿಸಿ ಬೆಳಗಾವಿ ಸಂಸದರನ್ನಾಗಿ ಆಯ್ಕೆ ಮಾಡಿರುವುದಕ್ಕೆ ನನ್ನ ಅನಂತ ಅನಂತ ನಮಸ್ಕಾರಗಳು. ಮೊನ್ನೆ 23ನೇ ತಾರೀಕು ಒಂದು ವರ್ಷ ಆಯಿತು ಅವ್ರು ನಮ್ಮನ್ನು ಆಗಲಿ, ಆದರೆ ಇವತ್ತು ಸಹಿತ ಅವ್ರ ನೆನಪು ನಮ್ಮಲ್ಲಿ ಸದಾ ಕಾಲ ಇದೆ. ಇವತ್ತು ಬಂದಂಥ ಇವತ್ತು ಪ್ರಮುಖ ಕಾರ್ಯಕರ್ತರಿರ್ಬೋದು ಅಭಿಮಾನಿಗಳು ಈ ಸಂಖ್ಯೆಯನ್ನು ನೋಡಿದ್ರು ಹೇಳ್ತದೆ ಸುರೇಶ್ ಅಂಗಡಿಯವರು ಎಷ್ಟೊಂದು ಜನಪ್ರಿಯ ಆಗಿದ್ರು ಅನ್ನುವಂಥದಕ್ಕೆ ಇದೇ ಒಂದು ಸಭೆ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವ್ರ ಸಂಘಟನೆಯಿಂದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ನಾನು ಅವತ್ತು ಲೀಡರ್ ಬಹುಮೋಷನಿದ್ದೆ. ಪಕ್ಷದಿಂದ ನನ್ನನ್ನೇ ಅಬ್ಸರ್ವ್ ಮಾಡೋದು ಕಳಿಸಿದ್ರು ಇಲ್ಲಿ ಜಿಲ್ಲಾಧ್ಯಕ್ಷ ಮಾಡಲಿಕ್ಕೆ. ಅವ್ರು ನಾನೇ ಘೋಷಣೆ ಮಾಡಿ ಹೋಗಿದ್ದೆ ಅವ್ರನ್ನ, ಸುರೇಶ್ ಅಂಗಡಿ ಅವರು ಜಿಲ್ಲಾಧ್ಯಕ್ಷ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವ್ರ ಸಂಘಟನೆಯಲ್ಲಿ. ಮೊದಲು ಉಪಾಧ್ಯಕ್ಷ ಇದ್ದರು, ಆಮೇಲೆ ಜಿಲ್ಲೆಯ ಅಧ್ಯಕ್ಷರಾದರು. ಇಡೀ ದೊಡ್ಡ ಜಿಲ್ಲೆ ಇದು, ಬಹುಶಃ ಯಾವುದಾದ್ರೂ ಒಂದು ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಯಾವುದೇ ಬರಲಿ ನನಗೆ ಫೋನ್ ಮಾಡ್ತಿದ್ರು, ಇಲ್ಲ ಶೆಟ್ಟರ್ ನೀವು ಬರಬೇಕಂತ. ಹಿರಣ್ಣ ಕರಾಡಿ ಬಹುಶಃ ಇರ್ಬೋದು ರಾಜ್ಯಸಭಾ ಸದಸ್ಯರು, ಅವರು ಇಲ್ಲಿ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ರು. ಹೀಗಾಗಿ ಯಾವುದೇ ಒಂದು ಪಕ್ಷದ ಕೆಲಸ ಇರಲಿ ನನ್ನನ್ನು ಕರೆದು ಬಿಡೋರು, ಲೀಡರ್ ಬಹುಮೋಷನ್ ಮೌಲ್ಯದ ದಾಡೋಣ ಬೆಳೆಯೋಣ ಅಂತೇಳಿ. ಹೀಗಾಗಿ ಇಲ್ಲಿ ಒಂದ್ಸಲ ಬೆಳಿಗ್ಗೆ ನಾವು ಬಂದರೆ ರಾತ್ರಿ 12 ಗಂಟೆಗೆ ಬರ್ತಿದ್ರು. ಸುರೇಶ್ ಅಂಗಡಿಯವರು ಇರಣ್ಣ ಕರಾಡಿ 12 ಗಂಟೆ ಎಲ್ಲ ಕಡೆ ಅಡ್ಡಾಡ್ಸೋರು. ಆ ಚಿಕ್ಕೋಡಿ ಭಾಗಿರ್ಬೋದು ಅಥವಾ ಬೆಳಗಾವಿ ವಿವಿಧ ತಾಲೂಕು ಇರ್ಬೋದು, ಎಲ್ಲ ಕಡೆ ಹೋಗಿ ಆ ಪಕ್ಷದ ಸಂಘಟನೆಗೆ ಬಹಳಷ್ಟು ಶ್ರಮ ಹಾಕಿರುವಂಥ ಕೆಲಸವನ್ನು ಸುರೇಶ್ ಅಂಗಡಿಯವರು ಮಾಡಿದ್ರು. ಬಹುಶಃ ಅವರು ಅಧ್ಯಕ್ಷರಾಗಿ ಏನೊಂದು ಸಂಘಟನೆ ಮಾಡಿದ್ರು, ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಜಿಲ್ಲೆಯಲ್ಲಿ ಯಾರಾದರೂ ಮಾಡಿದರೆ ಅದು ಸುರೇಶ್ ಅಂಗಡಿಯವರು ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬೇಕಾಗ್ತದೆ. ಧರ್ಮವಂತರಾಗಿದ್ದರು. ಒಬ್ಬ ರಾಜಕಾರಣಿ ವ್ಯವಸ್ಥಿತವಾಗಿ ಇರಬೇಕು ಅಂತಂದ್ರೆ ಧರ್ಮದಿಂದ ನಡೆದಾಗ ಮಾತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸುರೇಶ್ ಅಂಗಡಿಯವ್ರ ಬಗ್ಗೆ ಬಹಳ ನಮಗೆ ಅಭಿಮಾನ. ಯಾಕಂತಂದ್ರೆ ಅವರು 3 ಸಾರಿ ಸಂಸದರಾಗಿ ಎಷ್ಟು ಕೆಲಸ ಮಾಡಿದ್ರು ಗೊತ್ತಿಲ್ಲ, ಆದ್ರೆ 4ನೇ ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ 15 ತಿಂಗಳಲ್ಲಿನೇ ಇಡೀ ದೇಶ ಇವರತ್ತ ಮುಖ ಮಾಡುವ ಹಾಗೆ ಕೆಲಸ ಮಾಡಿರುವ ಏಕೈಕ ವ್ಯಕ್ತಿ ಅಂತಂದ್ರೆ ಸುರೇಶ್ ಅಂಗಡಿ ಅವರು. ನಾನು ಕಾಶಿಗೆ ಹೋಗಿದ್ದೆ. ಕಾಶಿಯೊಳಗೆ ಅಲ್ಲಿ ಯೋಗಿಸಿ ಬಂದ್ರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು. ಆ ಕೇಳಿದ್ರೆ ಅವರು ಇಲ್ಲ ಸುರೇಶ್ ಅಂಗಡಿ ಅವರು ಬಂದಿಲ್ಲ ಅಂದಾಗ ನಾವು ಫೋನ್ ಮಾಡಿದೀವಿ, ಮರನೇ ದಿವಸ ಬಂದ್ರು ಕಾಶಿಗೆ. ಅಲ್ಲೂ ಕೂಡ ಒಂದು ಸ್ಪೆಷಲ್ ರೈಲ್ ಉದ್ಘಾಟನೆಗೆ ಬಂದಿದ್ರು. ಉದ್ದೇಶ ಸುರೇಶ್ ಅಂಗಡಿ ಅವರು ನಿರಂತರ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ನಿಂತಿರುವ ಉದ್ದೇಶ ಬಸವರಾಜ ಬೊಮ್ಮಾಯಿ ಅವರು ಕೇಳಿಸಿಕೊಳ್ಳಲೇಬೇಕು. ಯಾಕಂತಂದ್ರೆ ಉತ್ತರ ಕರ್ನಾಟಕ ಬಹಳ ದಿನದಿಂದ ಮುಖ್ಯಮಂತ್ರಿಗಳನ್ನ ಕಂಡಿರಲಿಲ್ಲ. ಬಹಳ ದಿನಗಳ ನಂತರದಲ್ಲಿ ಮುಖ್ಯಮಂತ್ರಿಗಳನ್ನ ಕಂಡಿದೆ. ಅಷ್ಟೇ ಅಲ್ಲ, ಇಡೀ ಜನಮಾನಸವನ್ನ ಗೆದ್ದಿದ್ದಾರೆ ಅವರು. ನಿನ್ನೆ ಒಂದು ಮಾತು ಹೇಳಿದ್ರು. ನಿನ್ನೆ ನಾವು ಅವರು ಕೂಡಿ ಬೆಂಗಳೂರಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಇದ್ದೀವಿ. ಸ್ವಾಮೀಜಿ ಅವರೇ, ನೀವೆಲ್ಲ ಕೂತ್ಕೊಂಡಿದ್ದೀರಿ, ನಿಮ್ಮ ಮುಡಿಗೆ ಹೂವು ತರುವವರಲ್ಲದೆ ಹುಲ್ಲು ತಾರೇನು ಅಂದಿದ್ದಾರೆ. ಅದಕ್ಕೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ದಿನದಿಂದ ನಮ್ಮ ಸುವರ್ಣ ವಿಧಾನಸೌಧ ನಿಂತಿರ್ತಕ್ಕಂಥ ಕಚೇರಿಗಳನ್ನ ಸ್ಥಳಾಂತರ ಮಾಡಬೇಕು, ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು, ಪ್ರತಿ ವರ್ಷವೂ ಕೂಡ ಅಧಿವೇಶನ ನಡೆಯುವ ಹಾಗೆ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಸುರೇಶ್ ಅಂಗಡಿಯವರ ಮೇಲೆ ಇಟ್ಟಿರುವ ಅಭಿಮಾನವನ್ನ ಮಂಗಲಾ ಅಂಗಡಿಯವರ ಮೇಲೂ ಇಡಿ, ಹೀಗೆ ಮುಂದುವರಿರಿ. ಸಮಯ ಬಹಳ ಆಗಿದೆ. ಆರಾಮಾಗಿ ಊಟ ಮಾಡಿ ಎಲ್ಲರನ್ನೂ ಗೌರವಿಸಿ, ಎಲ್ಲರಿಗಿಂತ ಹೆಚ್ಚಾಗಿ ದೇಶ ಮತ್ತು ಭಾಷೆಯನ್ನ ಪ್ರೀತಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜಯ ಗುರು ಶಾಮ್. ಉತ್ತರ ಕರ್ನಾಟಕ ಹಾಗೂ ಹಿಂದುತ್ವದ ಬಗ್ಗೆ ಬಹಳಷ್ಟು ಅಭಿಮಾನ ಸುರೇಶ್ ಅಂಗಡಿ ಅವರು ಹೊಂದಿದ್ದರು. ಅದನ್ನು ಹೇಳಲು ಹಿಂದೆ ಮುಂದೆ ನೋಡುತ್ತಿದ್ದರು ಎಂದರು. ಅಧಿಕಾರ ಕೊಟ್ಟ ಕೆಲವೇ ತಿಂಗಳಲ್ಲಿ ಕರ್ನಾಟಕದ ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ಮಾಡಿದ್ದಾರೆ. ನನೆಗುದಿಗೆ ಬಿದ್ದ ಯೋಜನೆಗಳಿಗೆ ಜೀವ ತುಂಬುವ ಕೆಲಸ ಮಾಡಿದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. बेलगाम वासियों के पसंद में उतरा उड़ान बार एंड रेस्टोरेंट. सोशल डिस्टेंसिंग का ख्याल रखते हुए हमारा स्टाफ देता है बेहतरीन सर्विस का विश्वास. यहाँ है पार्टी और फंक्शन के लिए 3 आलीशान हॉल, कॉर्पोरेट डिनर मीटिंग के लिए 3 अलग कक्ष, आईपीएल मैच देखने के लिए 3 बड़े स्क्रीन की विशेष सुविधा. इसके साथ ही साफ सुथरा किचन जहां हमारा वेल क्वालिफाइड स्टाफ देता है क्वालिटी और हाइजीनिक फूड की गारंटी. तो फिर खाने की हो बात तो आना परिवार के साथ. उड़ान बार एंड रेस्टोरेंट, लिंगराज कॉलेज के पास, बेलगावी. फोन 0831243577. क्लासिक ऑल इन वन, थंडीमध्येही मिळणार गरमीचा अनुभव. या ठिकाणी तुम्हाला मिळतील प्युअर वुलनने बनलेले डोक्यापासून पायापर्यंतचे सर्व प्रकारचे गरम कपडे. मुलगा असो किंवा मुलगी, महिला असो व पुरुष, लहान मुले असो व वयोवृद्ध, सर्वांसाठी स्वेटर व जॅकेट्स, आय मास्क, फेस मास्क, कानपट्टी, हैंड ग्लोव, स्कल कैप, मंकी कैप, मफलर, हेलमेट कैप, एंकल सॉक्स, थम सॉक्स, नी सॉक्स, ब्लाउज स्वेटर, स्टोल, सन केयर मास्क, कॉटन हैंड ग्लोव, थर्मल, टी शर्ट्स, 3/4 पैंट्स, बरमूडा शॉर्ट्स, नाइट वेयर, गाउन्स, अंडर गारमेंट्स, रेनी वेअर, आणखीन खूप काही एकाच ठिकाणी बाळापासूनच्या साईजपासून प्लस साईजपर्यंतच्या प्रत्येक साईजमध्ये उपलब्ध. म्हणजे एका शॉपमध्ये करा सर्व प्रकारच्या कपड्यांची खरेदी. तर मग आजच भेट द्या क्लासिक ऑल इन वन, शॉप नंबर 1457, मारुति गली, बिसाइड मारुति टेम्पल, बसवान गली कॉर्नर, बेलगाम. तर संपर्क साधा 9606698537. विरामद बळिक स्वागत. ರೈತರು ಹಾಗೂ ಉತ್ತರ ಕರ್ನಾಟಕ ಜನರ ಬೇಡಿಕೆಯಾಗಿರುವ ಸಕ್ಕರೆ ಆಯುಕ್ತಾಲಯ ಕಚೇರಿಯನ್ನು ಅಕ್ಟೋಬರ್ 3ರಂದು ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಸ್ಥಳಾಂತರ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಭಾನುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸಕ್ಕರೆ ಆಯುಕ್ತಾಲಯವನ್ನು ಸ್ಥಳಾಂತರ ಮಾಡಲು ಈಗಾಗಲೇ ಆದೇಶ ಮಾಡಲಾಗಿದೆ. ಅಕ್ಟೋಬರ್ 3ಕ್ಕೆ ಸ್ಥಳಾಂತರ ಮಾಡಲಾಗುವುದು. ಇದಲ್ಲದೆ ಇನ್ನು ಕೆಲ ಕಚೇರಿಗಳು ಸ್ಥಳಾಂತರ ಮಾಡಲು ಆಜ್ಞೆಗಳಾಗಿದೆ. ಅವುಗಳನ್ನು ಕೂಡ ಶೀಘ್ರದಲ್ಲೇ ಸ್ಥಳಾಂತರ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಆತ್ಮೀಯ ಬೆಳಗಾವಿಯ ಮಾಧ್ಯಮದ ಸ್ನೇಹಿತರೆ, ಎರಡು ವಿಚಾರಗಳನ್ನು ನಾನು ಇಚ್ಛೆಪಡ್ತೀನಿ. ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 2019 ಮತ್ತು 2020ರಲ್ಲಿ ಅತ್ಯಧಿಕ ಮಳೆಯಾಗಿದೆ. ಬಹಳಷ್ಟು ಮನೆಗಳು ನುಕ್ಸಾನಾಗಿದೆ ಮತ್ತು ಬೆಳೆಗಳನ್ನು ಕೂಡ ನುಕ್ಸಾನಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಪೂರ್ಣ ಬಿದ್ದ ಮನೆಗೆ 5 ಲಕ್ಷ ರೂಪಾಯಿ ಮತ್ತು ಭಾಗಶಃ ಬಿದ್ದಂಥ ಮನೆ 2 ಭಾಗ ಮಾಡಿ 1 ಲಕ್ಷ 3 ಲಕ್ಷ ಮಾಡಿದ್ದರು ಮತ್ತು ರಿಪೇರಿಗೆ 50,000 ಕೊಡುವಂಥದ್ದನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ 44,205 ಮನೆಗಳಿಗೆ ಈಗಾಗಲೇ ಈ ಕಾಂಪೆನ್ಸೇಷನನ್ನು ಕೊಡೋದಕ್ಕೆ ಪ್ರಾರಂಭ ಆಗಿದೆ. ಸುಮಾರು ಎ ಆ್ಯಂಡ್ ಬಿಗೆ 118, B1ಗೆ 9,64,000, ಸಿಗೆ 132 ಕೋಟಿ, 861 ಕೋಟಿ ಈಗಾಗಲೇ ಕೊಟ್ಟಿದ್ದೇವೆ. 44,205 ಮನೆಗಳಿಗೆ ಈಗಾಗಲೇ ಕಾಂಪೆನ್ಸೇಷನ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಮತ್ತು ಬೆಳೆ ನಾಶಕ್ಕೆ 263 ಕೋಟಿ ರೂಪಾಯಿ 1,56,000 ರೈತರಿಗೆ ಕೊಟ್ಟಿದೆ. ಈಗ ಬಾಕಿ ಇರುವಂಥದ್ದಕ್ಕೆ ಭಾಳಷ್ಟು ಸಮಸ್ಯೆಗಳಿತ್ತು. ರೈತರು ಕೂಡ ಬೇಡಿಕೆ ಇಟ್ಟಿದ್ದರು, ಗ್ರಾಮಸ್ಥರು ಕೂಡ ಬೇಡಿಕೆ ಇಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ನಾನು ಕಳೆದ ಬಾರಿ ನನ್ನ ರಿವ್ಯೂ ಮೀಟಿಂಗ್ನಲ್ಲಿ DC ಅವರಿಗೆ ಎಲ್ಲ ವರ್ಜನ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿದೆ. ಆ ದಾಖಲೆಗಳನ್ನು ಅವರೆಲ್ಲ ತೆಗೆದುಕೊಂಡು ಬಂದಿದ್ದರು. ಒಂದು ಸತಿ ನಾವು DC ಅವರು ರೆವಿನ್ಯೂ ಅಥಾರಿಟೀಸ್ ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದೇವೆ. ಅದರಲ್ಲಿ ಕೆಲವು ವಿವರಗಳನ್ನು ರೆವಿನ್ಯೂ ಇಲಾಖೆಯವರು ಕೇಳಿದ್ದಾರೆ. ಅದನ್ನು ತೆಗೆದುಕೊಂಡು ಮುಂದಿನ ವಾರ ಅವರು ಬರ್ತಾ ಇದ್ದಾರೆ DC ಅವರು, ಮತ್ತು ಮುಂದಿನ ವಾರ ಕೂತ್ಕೊಂಡು ಹಣಕಾಸಿನ ಇಲಾಖೆಯ ಜೊತೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ಎಲ್ಲ ಕ್ರಮಗಳನ್ನು ನಿಮ್ದೇ ಇದು ಅದನ್ನು ಪರಿಹಾರ ಕೊಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ಜರುಗಿಸ್ತೇವೆ. ಇದು ಮನೆಗಳದು ಮತ್ತು ಬೆಳೆ ಮತ್ತು ಅದು ಸರ್ವೆ ಆದ ತಕ್ಷಣ ಅದಕ್ಕೂ ಕೂಡ ಬೆಳೆ ನಾಶಕ್ಕೆ ಕೂಡ ಕ್ರಮ ಜರುಗಿಸ್ತೇವೆ. ಸಕ್ಕರೆ ಡೈರೆಕ್ಟರೇಟು ಈಗಾಗಲೇ ಆದೇಶ ಆಗಿದೆ. ಅಕ್ಟೋಬರ್ 3ನೇ ತಾರೀಕಿನಿಂದ ಇಲ್ಲಿ ಪ್ರಾರಂಭ ಮಾಡಬೇಕನ್ನುವಂಥ ಸೂಚನೆಯನ್ನು ಅಧಿಕಾರಿಗಳು ಕೊಟ್ಟಿದ್ದೇನೆ. ಆ ಪ್ರಕಾರ ಅಕ್ಟೋಬರ್ 3ನೇ ತಾರೀಕಿನಿಂದ ಶುಗರ್ ಡೈರೆಕ್ಟರಿಯಿಂದ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಇದಲ್ಲದೆ ಇನ್ನು ಕೆಲವು ಕಚೇರಿಗಳನ್ನು ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಕೆಲವು ಆಜ್ಞೆಗಳಾಗಿದೆ, ಇನ್ನು ಕೆಲವು ಆಗಬೇಕಾಗಿದೆ. ಅದನ್ನು ಕೂಡ ಕ್ರಮ ತೆಗೆದುಕೊಳ್ತೀವಿ. ಡಿಸೆಂಬರಲ್ಲಿ ನಾವು ಇಲ್ಲಿ ಅಸೆಂಬ್ಲಿ ಸೆಷನನ್ನು ಮಾಡಬೇಕನ್ನುವಂಥ ಒಂದು ಚಿಂತನೆಯಾಗಿದೆ. ಅದನ್ನು ಕ್ಯಾಬಿನೆಟಲ್ಲಿಟ್ಟು ಅಪ್ರೂವ್ ಮಾಡ್ತೀವಿ. ಡಿಸೆಂಬರ್ ಒಳಗಡೆ ಬಹುತೇಕವಾಗಿ ಯಾವುದು ಇಲ್ಲಿ ಕಚೇರಿಗಳನ್ನು ಶಿಫ್ಟ್ ಮಾಡೋಕ್ಕೆ ಸಾಧ್ಯ ಇದೆ ಆ ಎಲ್ಲ ಸಾಧ್ಯ ಇರುವಂಥ ಕಚೇರಿಗಳನ್ನು ಹೌದು. ನಿನ್ನೆ ಸಾವಿರೀನ ಕಾರ್ಖಾನೆಯ ರೈತರು ನನ್ನ ಹತ್ರ ಮಾತನಾಡಿದ್ದಾರೆ. ಅವರು ಬಾಕಿ ಇರುವಂಥದ್ದನ್ನು ಕೊಡಬೇಕು ಮತ್ತು ಅವರಿಗೆ ಅದು ಪ್ರೈವೇಟ್ ಕಾರ್ಖಾನೆ ಸರ್ಕಾರದಲ್ಲ, ಹೀಗಾಗಿ ಪ್ರೈವೇಟ್ನವರೇ ಬರೆಸಬೇಕು. ನಾವು ರೈತರಿಗೆ ಬಾಕಿ ಇರೋದನ್ನು ಕೊಡೋದಕ್ಕೆ ಸೂಚನೆ ಕೊಡ್ತೀವಿ. ಅವ್ರು ಕೊಡದಿದ್ದರೆ ಕಾನೂನಾತ್ಮಕ ಕ್ರಮವನ್ನು ಜರುಗಿಸ್ತೇವೆ. ಈ ಮಧ್ಯೆ ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋ ಸಲುವಾಗಿ ಈಗ ಬಾಕಿ ರೈತರಿಗೆ ಇರುವ ಪರಿಹಾರಕ್ಕೆ ಸಾಕಷ್ಟು ಸಮಸ್ಯೆಯಾಗಿದೆ ಎಂದು ರೈತರು, ಗ್ರಾಮಸ್ಥರು ಕೂಡ ಬೇಡಿಕೆ ಇಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಕಳೆದ ಬಾರಿಯೂ ಪ್ರಗತಿ ಪರಿಶೀಲನಾ ಸಭೆಯನ್ನು ಜಿಲ್ಲಾಧಿಕಾರಿಗಳೇ ವರದಿ ತರಲು ಹೇಳಿದ್ದೆ. ಅವರು ತಂದು ಕೊಟ್ಟಿದ್ದಾರೆ. ಅದರ ಅನ್ವಯ ನಾವು ಈಗಾಗಲೇ ಕಂದಾಯ ಇಲಾಖೆಯೊಂದಿಗೆ ಸಭೆ ನಡೆಸಿದ್ದೇವೆ. ಅದರ ವಿವರವನ್ನು ಕಂದಾಯ ಇಲಾಖೆಯವರು ಕೇಳಿದ್ದಾರೆ. ಅದರ ವಿವರವನ್ನು ತೆಗೆದುಕೊಂಡು ಮುಂದಿನ ವಾರ ಜಿಲ್ಲಾಧಿಕಾರಿಗಳು ಬರಲಿದ್ದಾರೆ. ಮುಂದಿನ ವಾರ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆ ನಡೆಸಿ ಬಾಕಿ ಉಳಿದಿರುವ ಪರಿಹಾರವನ್ನು ಕೊಡಲು ಸಿದ್ಧತೆ ಮಾಡಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ಈ ಗ್ರಂಥಾಲಯ ಕಾರ್ಯವೈಖರಿಯನ್ನು ಗಮನಿಸಿ ಅದು ಯಶಸ್ವಿಯಾದಲ್ಲಿ ಇದೇ ಮಾದರಿಯಲ್ಲಿ ಪ್ರತಿಯೊಂದು ಮಹಾನಗರ ಪಾಲಿಕೆಯಲ್ಲಿ ಈ ಗ್ರಂಥಾಲಯ ತೆರೆಯಲು ಸರ್ಕಾರ ಮುಂದಾಗಲಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಬೆಳಗಾವಿಯಲ್ಲಿ ದೇಶಭಕ್ತಿ ರವೀಂದ್ರ ಕೌಶಿಕ್ ಅವರ ಹೆಸರಿನಲ್ಲಿ ಈ ಗ್ರಂಥಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಗ್ರಂಥಾಲಯ ಓದುಗರಿಗೆ, ಬರಹಗಾರರಿಗೆ, ಜ್ಞಾನ ಪಡೆಯಲು ಬಯಸುವವರಿಗೆ ಜ್ಞಾನದ ರಹದಾರಿಯನ್ನು ತೆರೆದಿದೆ. ಇದರಿಂದ ಡಿಜಿಟಲ್ ಶಕ್ತಿಯನ್ನು ಮನೆ ಮನೆಗೆ ತಲುಪಿಸುವ ಕೆಲಸವಾಗುತ್ತಿದೆ ಎಂದರು. ಕಾಸ್ಮೋಪಾಲಿಟನ್ ಜನತೆ ಇದ್ದಂಗೆ ಭಾರತ, ಇಡೀ ಭಾರತವೇ ಬೆಳಗಾಂನಲ್ಲಿದೆ. ಇಡೀ ಭಾರತವೇ ಬೆಳಗಾಂನಿದೆ. ಹೀಗಾಗಿ ಬೆಳಗಾಂ ಜನ ಯಾವಾಗಲೂ ಕೂಡ ನಮ್ಮ ನಾಡಿನ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಅಭಿಮಾನಿ ಇರುವಂತವರು ಕನ್ನಡ ನಾಡಿನ ಬಗ್ಗೆ ಅಭಿಮಾನಿ ಇರುವಂತವರು ಮತ್ತು ರಾಷ್ಟ್ರದ ಬಗ್ಗೆ ಅಭಿಮಾನಿ ಇರುವಂತವರು ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು ಸಂಕೋಚಿತ ಭಾವನೆ ಸಂಕೋಚಿತ ವಿಚಾರಕ್ಕೆ ಬೆಳಗಾವಿನಲ್ಲಿ ಜಾಗ ಇಲ್ಲ ಅಂತ ಹೇಳಿ ತಾವು ಮೊನ್ನೆ ನಡೆದಂತ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ತಾವು ತೋರಿಸಿಕೊಟ್ಟಿದ್ರಿ ನಿಮ್ಮ ಹೃದಯ ಶ್ರೀಮಂತಿಗೆ ಎಷ್ಟು ದೊಡ್ಡದಿದೆ ಅನ್ನೋದನ್ನ ತಾವು ತೋರಿಸಿಕೊಟ್ಟಿದ್ರಿ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಹೀಗಾಗಿ ಮಹಾನಗರ ಪಾಲಿಕೆಯ ನೂತನ ಸದಸ್ಯರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಏನು ಜನರು ಇದನ್ನ ಆಶೀರ್ವಾದವನ್ನ ಮಾಡಿದ್ದಾರೆ ಜಾತ್ಯತೀತವಾಗಿ ಭಾಷಾತೀತವಾಗಿ ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆ ವಿಶ್ವಾಸವನ್ನ ಉಳಿಸಿಕೊಂಡು ಹೋಗೋ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇನೆ ಮಹಾನಗರ ಪಾಲಿಕೆಯ ಸೇವಾಭಿವೃದ್ಧಿಗೆ ನಿರಂತರವಾಗಿ ನಮ್ಮ ಸರ್ಕಾರ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇನೆ ಈ ಅಭಯ್ ಪಾಟೀಲ್ ಮತ್ತು ಅವ್ರ ಜೊತೆಗೆ ಬೆಳಕೆ ಅವರು ಒಂದಿಲ್ಲ ಒಂದು ಸ್ಕೀಮ್ ಹಾಕೊಂಡು ಬಂದಿರ್ತಾರೆ ಇವತ್ತು ಈ ಕಾರ್ಯಕ್ರಮ ಮಾಡೋರಂದು ಒಂದು ಸ್ಕೀಮ್ ಇದ್ದೇ ಇರ್ತೈತಿ ಈಗ ಧನ್ಯವಾದ ಹೇಳೇನಂದ್ರೆ ನಂಗೆ ಹೆದರಿಕೆ ಬರ್ತೈತಿ ಒಂದು ಧನ್ಯವಾದ ಹೇಳಿದ್ನಂದ್ರೆ ಇನ್ನೊಂದು ಏನೋ ಒಂದು ತಂದಿಟ್ಟು ಬಿಟ್ಟಿರ್ತಾನೆ ನಂದ ಅವನು ಒಂದು ಸ್ನೇಹ ಅವರು ಈಗ ಬೆಣಕಿಯವ್ರು ಅವ್ರ ಜೊತೆ ಸೇರಿಬಿಟ್ರ ಈಗ ನಮಗೆಲ್ಲ ನಿನ್ನ ರಾಮರವ್ರು ಹೇಳಕತ್ತಿದ್ರು ಅದೇನೋ ಡಬಲ್ ಇಂಜಿನ್ ಸರ್ಕಾರ ಅಂತ ಹಂಗೆ ಇಲ್ಲಿ ಬೆಳಗಾವಿನಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ ಈ ನಮ್ಮ ಅಭಯ್ ಪಾಟೀಲ್ ಮತ್ತು ಬೆಣಕೆ ಅವ್ರದ್ದು ಹೀಗಾಗಿ ಬೆಳಗಾವಿ ನಗರದ ಸಮಗ್ರ ಅಭಿವೃದ್ಧಿ ಖಂಡಿತವಾಗಿ ಬರುವಂಥ ದಿನಗಳಲ್ಲಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಸೂಕ್ಷ್ಮವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ನಮಗೆ ಯಶಸ್ಸು ಸಿಗಲು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರ ಬಹಳ ಪ್ರಮುಖವಾದಂಥ ಪಾತ್ರ ಇದೆ ಅವರೆಲ್ಲೂ ಹೇಳ್ಕೊಳ್ಳೋದಿಲ್ಲ ಎಳೆಮರೆಯ ಕಾಯಿಯಾಗಿ ಅವ್ರು ಮಾಡಿರುವಂಥ ಕೆಲಸ ಬಹಳ ಪ್ರಮುಖವಾಗಿದೆ ಅಂಥ ಒಂದು ಒಳ್ಳೆಯ ಟೀಮು ಇವತ್ತು ಇಲ್ಲಿದೆ ನಮ್ಮ ಕೆ ಎಲ್ ಇ ಸೊಸೈಟಿ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಶಿಕ್ಷಣದ ಒಂದು ಕ್ರಾಂತಿಯನ್ನು ಇವತ್ತು ಮಾಡಿದ್ದಾರೆ ವಿಶೇಷವಾಗಿ ಬೆಳಗಾವಿ ನಗರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರ ಹಿಂದೆ ನಮ್ಮ ಕೌಟಿಗೆ ಮಠ ಅವರು ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ ಬಂಧುಗಳೇ ಕೌಶಿಕ್ ಅವರ ಒಂದು ಸಾಹಸಮಯ ಜೀವನ ಅವರು ಪಟ್ಟಂಥ ನೋವು ಯಾತನೆ ಅದನ್ನು ಸಹಿಸಿಕೊಂಡಿರುವಂಥ ಒಂದು ಶಕ್ತಿ ಇವತ್ತು ನಾವು ಅಪಾರವಾಗಿರುವಂಥದ್ದು ಅವರ ಸವಿ ನೆನಪಿಗಾಗಿ ಈ ಒಂದು ಡಿಜಿಟಲ್ ಸ್ಮಾರ್ಟ್ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಮಾಡಿರುವಂಥದ್ದು ಅತ್ಯಂತ ಡಿಜಿಟಲ್ ಲೈಬ್ರರಿ ಓದುಗರಿಗೆ ಬರಹಗಾರರಿಗೆ ಜ್ಞಾನವನ್ನು ಪಡೆದುಕೊಳ್ಳೋರಿಗೆ ಒಂದು ಹೊಸ ರಹದಾರಿಯನ್ನು ಹೈವೇಯನ್ನು ಓಪನ್ ಮಾಡಿ ಹೈವೇ ಆಫ್ ನಾಲೆಜ್ ಈ ಡಿಜಿಟಲ್ ಲೈಬ್ರರಿಯಿಂದ ಪ್ರಾರಂಭ ಆಗ್ತದೆ ತಾವು ಲೈಬ್ರರಿಗೆ ಬರ್ಬೋದು ಇಲ್ಲ ಲೈಬ್ರರಿಯಲ್ಲಿ ನಿಮ್ಮ ಕಡೆ ಬರ್ತದೆ ಅನ್ನುವಂಥ ಒಂದು ತತ್ವದಿಂದ ಇದು ಪ್ರಾರಂಭ ಆಗಿದೆ ಡಿಜಿಟಲ್ ಶಕ್ತಿಯನ್ನು ಡಿಜಿಟಲ್ ಪವರನ್ನು ಇವತ್ತು ಮನೆ ಮನೆಗೆ ಕೊಡುವಂಥ ಕೆಲಸ ಇದಾಗಿದೆ ಇದರ ಪರ್ಫಾರ್ಮೆನ್ಸನ್ನು ನಾನು ನೋಡ್ತೀನಿ ಒಳ್ಳೆಯದಾತಂದರೆ ಇದನ್ನು ಪ್ರತಿಯೊಂದು ಮಹಾನಗರ ಪಾಲಿಕೆಯಲ್ಲಿ ಈ ಥರ ಒಂದು ಡಿಜಿಟಲ್ ಲೈಬ್ರರಿಯನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಮುಂದೆ ಬರ್ತದೆ ಯಾಕಂದರೆ ಜ್ಞಾನವನ್ನು ಕೊಡುವುದು ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ದೇಶಭಕ್ತಿ ರವೀಂದ್ರ ಕೌಶಿಕ್ ಅವರ ಸಾಹಸಮಯ ಜೀವನ ಅವರ ನೋವು ಯಾತನೆ ಸಹನ ಶಕ್ತಿ ಅಪಾರ ಅವರ ನೆನಪಿನಲ್ಲಿ 2.50 ಕೋಟಿ ವೆಚ್ಚದಲ್ಲಿ ಡಿಜಿಟಲ್ ಗ್ರಂಥಾಲಯ ಮಾಡಿರುವುದು ಅತ್ಯಂತ ಯೋಗ್ಯವಾಗಿದೆ ಎಂದರು ಸಮಾರಂಭದಲ್ಲಿ ಸಚಿವ BA ಬಸವರಾಜ್ ಗೋವಿಂದ ಕಾರಜೋಳ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಮೊದಲಾದವರು ಹಾಜರಿದ್ದರು ಮಹಾದೇವ್ ಪವಾರ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ ಆರ್ಸಿಯುನಲ್ಲಿ ಅಪರಾಧ ಪರಿಶೀಲನಾಧಿಕಾರಿ ಹುದ್ದೆಗಾಗಿ ನೇರ ನೇಮಕಾತಿ ನಡೆದಿದ್ದು ಈ ವಿಷಯದಲ್ಲಿ ಅಧ್ಯಯನ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಾತಿ ಅರ್ಹತೆ ನೀಡಬೇಕೆಂದು ಒತ್ತಾಯಿಸಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಪರಾಧಶಾಸ್ತ್ರ ಮತ್ತು ಅಪರಾಧಿಕ ವಿಭಾಗದ ಅಧ್ಯಕ್ಷ RN ಮುನ್ವಳ್ಳಿ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಭಾನುವಾರ ಮನವಿ ಸಲ್ಲಿಸಲಾಯಿತು ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ ಹುದ್ದೆಗಳಿಗಾಗಿ ಹೊರಪಡಿಸಲಾಗಿರುವ ಅಧಿಸೂಚನೆ ತಿದ್ದುಪಡಿ ಮಾಡಿ ಇಲ್ಲಿನ ವಿದ್ಯಾರ್ಥಿಗಳು ಹಾಗೂ ಬೋಧಕೇತರರು ಈ ವಿಷಯದಲ್ಲಿ ಸಾಕಷ್ಟು ನುರಿತವರಾಗಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಳೆದ 10 ವರ್ಷಗಳಿಂದ ಅಪರಾಧಶಾಸ್ತ್ರ ಮತ್ತು ಅಪರಾಧಿಕ ನ್ಯಾಯ ವಿಷಯ ಬೋಧನೆ ನಡೆಸುತ್ತಿದ್ದಾರೆ. ಹೀಗಾಗಿ ಮೇಲಾಧಿಕಾರಿಗಳು ಇಲ್ಲಿನವರಿಗೆ ಅವಕಾಶ ಮಾಡಿಕೊಡಬೇಕೆಂದು ವಿನಂತಿ ಮಾಡಿಕೊಂಡರು. ನುರಿತವರಿಗೆ ಅವಕಾಶ ನೀಡಿ. ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿಗಳು ಪೊಲೀಸ್, ವಿಜ್ಞಾನ, ವಿಧಿವಿಜ್ಞಾನ, ಕಾರಾಗೃಹ ಇಲಾಖೆ, ಸುಧಾರಣಾ ಸಂಸ್ಥೆಗಳು, ಬಾಲ ನ್ಯಾಯ ಮಂಡಳಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ನ್ಯಾಯಾಂಗ ವ್ಯವಸ್ಥೆಗಳ ಬಗ್ಗೆ ಆಳವಾದ ಜ್ಞಾನ ಪಡೆದಿದ್ದಾರೆ. ಮೇಲ್ಕಾಣಿಸಿದ ಸಂಸ್ಥೆಗಳಲ್ಲಿ ಕ್ಷೇತ್ರ ಅಧ್ಯಯನ ಮತ್ತು ಪ್ರಾಯೋಗಿಕ ಕೌಶಲ್ಯವನ್ನು ಕೂಡ ಹೊಂದಿದ್ದಾರೆ. ಈ ವಿಷಯದಲ್ಲಿ ಅಧ್ಯಯನ ಮಾಡಿರುವ ವಿದ್ಯಾರ್ಥಿಗಳಲ್ಲಿರುವ ಜ್ಞಾನ ಮತ್ತು ಕೌಶಲ್ಯದ ಸದ್ಬಳಕೆ ಆಗುವ ಅವಶ್ಯಕತೆ ಇದೆ. ನೇಮಕಾತಿ ವಿಷಯಕ್ಕೆ ಅನುಗುಣವಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಇತ್ತೀಚೆಗೆ ಹೊರಡಿಸಿರುವ ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ ಹುದ್ದೆಗೆ ವಿಧಿವಿಜ್ಞಾನ ಪದವಿ ಹಾಗೂ ವಿಜ್ಞಾನ ಪದವಿ ಪಡೆದ ಅಭ್ಯರ್ಥಿಗಳಿಗೆ ಅರ್ಹತೆ ನೀಡಲಾಗಿದೆ. ಅದೇ ತರನಾಗಿ ಅಪರಾಧಶಾಸ್ತ್ರ ಮತ್ತು ಅಪರಾಧಿಕ ನ್ಯಾಯ ಅಭ್ಯರ್ಥಿಗಳು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ BA, BSc, MA ಮತ್ತು MSc ಪದವಿ ಗಳಿಸಿ ವಿಧಿವಿಜ್ಞಾನದ ವಿದ್ಯಾಭ್ಯಾಸದಲ್ಲಿದ್ದಾರೆ. ಜೊತೆಗೆ ಪ್ರಾಯೋಗಿಕ ಜ್ಞಾನವನ್ನು ಹೊಂದಿದ್ದಾರೆ. ಇವನ್ನೆಲ್ಲ ಪರಿಗಣಿಸಿ ಮೀಸಲಾತಿ ಮತ್ತು ಅರ್ಹತೆ ನೀಡಬೇಕೆಂದು ಮನವಿಯಲ್ಲಿ ಕೇಳಿಕೊಂಡರು. 1971-72ರಲ್ಲಿ ಘೋರೆ ಕಮಿಟಿ ವರದಿಯಲ್ಲಿ ಅಪರಾಧಶಾಸ್ತ್ರ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಮೀಸಲಾತಿ ನೀಡಬೇಕೆಂದು ಶಿಫಾರಸು ಮಾಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅಪರಾಧಶಾಸ್ತ್ರ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಭದ್ರತಾ ಮತ್ತು ಜಾಗೃತಿ ಅಧಿಕಾರ ಹುದ್ದೆಯಲ್ಲಿ ಮೀಸಲು ನೀಡಿದ್ದಾರೆ. ಈ ಹಿನ್ನೆಲೆ ಗೃಹ ಇಲಾಖೆ ಅಡಿಯಲ್ಲಿ ಮಂಜೂರಾಗಿರುವ ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ 206 ಹುದ್ದೆಗಳಿಗೆ ಅಪರಾಧಶಾಸ್ತ್ರ ಮತ್ತು ಅಪರಾಧಿಕ ನ್ಯಾಯ ವಿಷಯದಲ್ಲಿನ ಅಭ್ಯರ್ಥಿಗಳು ಅರ್ಹರೆಂದು ಪರಿಗಣಿಸಿ ಅವರಿಗೆ ಮೀಸಲಾತಿಯನ್ನು ನೀಡಿ. ಪ್ರಸ್ತುತ ಹೊರಡಿಸಿರುವ ಗೆಜೆಟ್ ಅಧಿಸೂಚನೆಯಲ್ಲಿ ವಿದ್ಯಾರ್ಹತೆಯನ್ನು ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಬೇಕೆಂದು ಅಪರಾಧಶಾಸ್ತ್ರ ಮತ್ತು ಅಪರಾಧಿಕ ನ್ಯಾಯ ವಿದ್ಯಾರ್ಥಿಗಳ ವತಿಯಿಂದ ಮನವಿಯಲ್ಲಿ ಕೇಳಿಕೊಂಡರು. ಅಪರಾಧಶಾಸ್ತ್ರ ಮತ್ತು ಅಪರಾಧಿಕ ವಿಭಾಗದ ಮುಖ್ಯಸ್ಥರಾದ RN ಮುನ್ವಳಿ, ವಿದ್ಯಾರ್ಥಿಗಳಾದ ಚಿದಾನಂದ್ ಹಾರುಗೆರಿ, ಯೋಗೇಶ್ ಮುರಳಿ ಹಾಗೂ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. अरे बापरे, पहा तर कितीही गर्दी. पोतदार ज्वेलर्सचे पण कमाल आहे ना, का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवाजी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. सुप्रसिद्ध हॉटेल पंचामृत ग्राहकांच्या आग्रहास्तव इन्व्हिटेशन हे वातानुकूलित शाकाहारी व मांसाहारी नवीन हॉटेल टिळकवाडीतील पहिले व दुसरे रेल्वे गेट येथे आहे. प्रशस्त जागेत ग्राहकांच्या सेवेत रुजू. या हॉटेलमध्ये मिळेल घरच्या सारखेच रुचकर जेवण. त्याचबरोबर मिळेल मांसाहारी जेवणात विविध नमुन्यातील कबाब, मटका बिर्याणी व इतर पदार्थ. खवय्यांची इच्छा करतील पूर्ण. आणि विशेष म्हणजे ग्राहकांसमोरच ओपन किचनमध्ये जेवणाची ताटे केली जातील तयार. त्यामुळे स्वच्छतेचाही होईल विश्वास. या इन्व्हिटेशन हॉटेलमध्ये परप्रांतातील अनुभवी कुक दाखवतील आपले कौशल्य. हेच आहे या हॉटेलचे वैशिष्ट्य. एकदा जेवणाचा आस्वाद घेतल्यानंतर ग्राहकांना पुन्हा पुन्हा येण्याची होईल इच्छा, असा हॉटेलचे संचालक विजय सालियान यांचा विश्वास. तर तुम्हीही नक्की भेट द्या टिळकवाडीतील इन्व्हिटेशन हॉटेलला। हॉटेलचा पत्ता पहिले व दुसरे रेल्वे गेट, काँग्रेस रोड, टिळकवाडी, बेळगाव। बेळगावमध्ये पहिल्यांदाच देसी चायवाला दुकान बेळगाववासियांना उत्तम प्रकारचा चहा देण्यासाठी सज्ज। नवीन विविधता असलेली रुचकर चहा आता देसी चायवालामध्ये। बेळगावमधील कॉलेज रोड, आरपीडी सर्कल आणि बसवेश्वर सर्कल, गोकाक येथे नवीन देसी चायवाला दुकाने ओपन। मसाला चहा आहे यांची स्पेशालिटी। त्याचबरोबर 15 ऑर्गॅनिक पद्धतीचे चहा उपलब्ध। त्यासोबतच यांच्याकडे आहे आईस टी, मिल्कशेक आणि टेस्टी स्नॅक्स आहेत उपलब्ध। देसी चायवालामध्ये आहे चहा पार्सल देण्याची व्यवस्था। यांच्याकडे पार्सल देण्यासाठी डिस्पोजल फ्लास्क आहेत उपलब्ध, ज्यामध्ये चहा तासभर फ्रेश आणि राहतो गरम। चहाच्या वेळी नक्की भेट द्या देसी चायवालाला। अशाच चविष्ट चहाचा स्वाद घेण्यासाठी कोकाकमधील बसवेश्वर सर्कल येथे भेट द्या, तर बेळगावमधील आरपीडी सर्कल आणि कॉलेज रोड येथील देसी चायवालाला। विरामद बळीक स्वागतम। ಎರಡು ದಿನಗಳ ಕಾಲ ಬೆಳಗಾವಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲು ಬೆಳಗಾವಿಗೆ ಆಗಮಿಸಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾನುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ತಾಳ್ಮೆಯಿಂದ ರೈತರ ಸಮಸ್ಯೆಯನ್ನು ಆಲಿಸಿದರು। ಕೊರೋನಾ ಸಂದರ್ಭದಲ್ಲಿ ರೈತರ ಬದುಕು ಕಸೆದುಕೊಂಡಿದೆ. ಇದರ ನಡುವೆ ಸಕ್ಕರೆ ಕಾರ್ಖಾನೆಗಳಿಗೆ ಕಳುಹಿಸಿದ ಕಬ್ಬಿನ ಬಿಲ್ ಕೆಲ ಸಕ್ಕರೆ ಕಾರ್ಖಾನೆಯವರು ನೀಡದೆ ರೈತರೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ. ರೈತರ ಮೇಲಿನ ಸಾಲ ಮುನ್ನಾ, ರೈತರು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಘೋಷಣೆ ಮಾಡುವುದು ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಂದೆ ಇಟ್ಟರು. ಸಕಾರಾತ್ಮಕವಾಗಿ ತಾಳ್ಮೆಯಿಂದ ಅವರ ಸಮಸ್ಯೆ ಆಲಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಿಮ್ಮ ಸಮಸ್ಯೆಯ ಬಗ್ಗೆ ಬೆಂಗಳೂರಿನಲ್ಲಿ ಸಭೆ ಕರೆದು ಚರ್ಚೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಬ್ಯೂರೋ ರಿಪೋರ್ಟ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ। ನಗರದ ಸಾರಥಿ ನಗರ್ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಮಾಜಿಕ ನ್ಯಾಯ ದಿನ ಹಾಗೂ ಪಾಠ್ಯ ಪುಸ್ತಕ ವಿತರಣಾ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿತ್ತು। ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪೃಥ್ವಿ ಸಿಂಗ್ ಫೌಂಡೇಶನ್ ಅಧ್ಯಕ್ಷ ಪೃಥ್ವಿ ಸಿಂಗ್, ರಾಹುಲ್ ಮೇತ್ರಿ ಹಾಗೂ ನಗರ ಸೇವಕಿ ವೀಣಾ ವಿಜಾಪುರೆ ಉಪಸ್ಥಿತರಿದ್ದರು। ಈ ಸಂದರ್ಭದಲ್ಲಿ ಮಾತನಾಡಿದ ಪೃಥ್ವಿ ಸಿಂಗ್ ಅವರು, ಸಾಮಾಜಿಕ ನ್ಯಾಯ ದಿನದ ಶುಭ ಕೋರಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಉನ್ನತ ಸ್ಥಾನ ಪಡೆಯಲು ಶ್ರಮಿಸಬೇಕು, ಶಿಕ್ಷಕರ ಮಾರ್ಗದರ್ಶನ ಪಡೆಯಬೇಕು ಎಂದು ಸಲಹೆ ನೀಡಿದರು। ಇವತ್ತಿನ ದಿವಸ ಇಲ್ಲಿ ಸಾರಥಿ ನಗರ ಸಾಲಿನಲ್ಲಿ ಬಂದ ಇವತ್ತು ನಮ್ಗೆ ನಮ್ಮ ಶಿಕ್ಷಕ ಆಧಾರು ರಾಜು ಕುಲ್ಕರ್ ಅವರು ನಮಗೆ ಇಲ್ಲಿ ಕರೆದ ಸನ್ಮಾನವನ್ನು ಮಾಡಿದ್ದಾರೆ. ಅದ್ರಾಗ ಅವ್ರಿಗೆ ಭಾಳ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ನೂತನ ಆಗಿ ಈಗ ವೀಣಾ ಬಿಜಾಪುರಿ ಅವ್ರಿಗೂ ಆಯ್ಕೆಯಾಗಿ ಅವರು ಬಂದಿದ್ದಾರೆ, ಅವ್ರಿಗೂ ಇಲ್ಲಿ ಸ್ವಾಗತನ ಬಯಸ್ತೀನಿ. ಮತ್ತು ನಮ್ಮ ಗುರೂಜಿ ಮತ್ತು ನಮ್ಮ 20 ವರ್ಷದಿಂದ ಸಂಬಂಧ ನಮ್ಮ ರಾಹುಲ್ ಮೇತ್ರಿ ಸರ್ಗೆ ಅವ್ರಿಗೂ ಇಲ್ಲಿ ನಾ ಸ್ವಾಗತನ ಮಾಡ್ತೀನಿ. ನನ್ನ ಆತ್ಮೀ ಬ್ರದರ್ ಹಂಗ ಸಣ್ಣ ನಮ್ಮ ಸಾಗರ್ ಚೌಲೆ ನಮ್ಮ SC ಮೋರ್ಚಾ ಕಾರ್ಯದರ್ಶಿಯಾಗಿ ಅವರು ಇಲ್ಲಿ ಬಂದಾರೆ, ಅವ್ರಿಗೂ ನಾ ಇಲ್ಲಿ ಸ್ವಾಗತನ ಬಯಸ್ತೀನಿ. ಮತ್ತು SCMC ಅಧ್ಯಕ್ಷ ಮತ್ತು ಜನ ಮೇಡಮ್ ಗ್ರಾಮ ಪಂಚಾಯತಿ ಸದಸ್ಯ ಬಿನ್ ನಿರುದ ಆಯ್ಕೆ ಆಗಿದ್ದಾಗ ಅವ್ರಿಗೂ ನಾ ಇಲ್ಲಿ ಸ್ವಾಗತ ಮಾಡ್ತೀನಿ. ಎಲ್ಲರಿಗಿಂತ ಮುಂಚೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕಾಗ ನಮನ ಮಾಡಿ ನಾ ಇವತ್ತ ಇದು सोशल जस्टिस कार्यक्रमವನ್ನು ಇವತ್ತು ನಾವು ಇಲ್ಲಿ ಈ ಸಾಲಿನಲ್ಲಿ ಹಮ್ಮಿಕೊಂಡಿವಿ। ಅದರ ಬಗ್ಗೆ ಎಲ್ಲರಿಗೂ ಈ सोशल जस्टिस ಬಗ್ಗೆ ನಾನು ನಿಮಗೆ ಎಲ್ಲರಿಗೂ ನಮ್ಮ ವೇದಿಕೆ ಮೇಲೆ ಉಪಸ್ಥಿತ ಗಣ್ಯಮಾನ್ಯ ವತಿಯಿಂದ ಎಲ್ಲರಿಗೂ ನಾನು ಇವತ್ತು ಆಭಾರ ವ್ಯಕ್ತ ಮಾಡ್ತೀನಿ ಮತ್ತು ತಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ। ಇವತ್ತು ಇಲ್ಲಿ ನೀವು ಒಂದು ಫೋಟೋ ನೋಡಿರಿ, ಇಲ್ಲಿ ಫೋಟೋ ಒಳಗ ಗಣಪತಿ ಮಹಾರಾಜರು ಆದರು, ಲಕ್ಷ್ಮೀ ಅವರು ಆದರು, ಸರಸ್ವತಿನೂ ಆದರು। ತಾವ ಎಲ್ಲರೂ ಏನು ಮಾಡ್ತಾರೋ ಲಕ್ಷ್ಮೀಗೆ ಪೈಲ ಪೂಜೆ ಮಾಡ್ತಾರೆ ದೀಪಾವಳಿ ಬಂದಾಗ, ಖರೆ ಸರಸ್ವತಿಗೆ ಯಾರು ನೆನೆಸಾಗಿಲ್ಲ। ಸರಸ್ವತಿಗೆ ನೆನೆಸ್ತಾರೆ ಎಲ್ಲಿ? ನಮ್ಮ ಇಂಥ ಸಾಲಿನಲ್ಲಿ। ಅಲ್ಲಿ ಬಂದಾಗ ನಮ್ಮ ಸರಸ್ವತಿನ ನಮಗೆ ಇದು ಬುದ್ಧಿವನ್ನ ಕೊಡ್ತೈತಿ, ಆ ಬುದ್ಧಿ ತಗೊಂಡನ ನಾವು ಲಕ್ಷ್ಮಿ ಗಳಿಸಬಹುದು। ಇವತ್ತ ಇಲ್ಲಿ ಬಂದಿದ್ದ ಪೋಷಕರೊಳಗ ನಾ ಹೇಳಲಿಕ್ಕೆ ಬಯಸ್ತೀನಿ, ತಾವ ಲಕ್ಷ್ಮಿ ಹಿಂದೆ ಹೋಗಬೇಡಿ, ಸರಸ್ವತಿ ಹಿಂದೆ ಹೋಗ್ರಿ। ನೀವು ಈ ಸಮಾಜದಲ್ಲಿ ಚಲೋ ಒಂದು ವ್ಯಕ್ತಿ ಆಗಾಕ, ಒಂದು ನಿಮ್ಮ ಹುಡುಗರ್ಗ ಒಂದು IAS ಆಫೀಸರ್ ಮಾಡಾಕ ಅಥವಾ KPS ಮಾಡಾಕ, ಕಮಿಷನರ್ ಮಾಡಾಕ ಇದು ಸಾಲಿನ ನಮ್ದು ಫಸ್ಟ್ ದೇವ್ರ ಗುಡಿ ಅಂತ ತಿಳ್ಕೋಬೇಕು। ಮತ್ತು ಈ ದೇವ್ರ ಗುಡಿ ಒಳಗೆ ಸರಸ್ವತಿ ಅವ್ರದ್ದು ಕೈ ಜೋಡಿಸಿ ನಮನ ಮಾಡಬೇಕು। ಮತ್ತು ಇಲ್ಲಿ ಬಂದಿದ್ರೆ ಎಲ್ಲ ಈಗ ಶಿಕ್ಷಕ ಅವರು ಮತ್ತು ನಮ್ಮ ರಾಜು ಕುಲ್ಕರ್ ಅವರ ನಮ್ಮ ದೇವರಂತ ತಿಳ್ಕೊಂಡು ಅವ್ರ ಮಾತನ್ನು ಕೇಳಬೇಕು। ಈ ಸಂದರ್ಭದಲ್ಲಿ ಸಾಗರ್ ಚೌಗುಲೆ, ರಾಜು ಕುಲ್ಕರ್ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು। ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ। ಇವಿಷ್ಟು ಇವತ್ತಿನ ಸುದ್ದಿಗಳು, ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್।